ತುಂಬ ಜನ ನನಗೆ ಪೋಲೋ ಕೇಳ್ತಿದ್ರಿ, ಇವ್ರ ಹತ್ರ ನೋಡ್ಬೋದು K27 ಅಂದ್ರೆ ಆವೇರಿ ರಿಜಿಸ್ಟರ್ಡ್ ವೆಹಿಕಲ್ ಇರುತ್ತೆ. ಇದು ಬಂದು ಪೋಲೋ TDA ಹೈಲೈನ್. ಹೈಲೈನ್ ಓಕೆ, ಏನ್ ಮಾಡೋದು ಸರ್? ಇದು ಸತ್ತು 2015. ಓಕೆ, ಓನರ್ಸ್? ಥರ್ಡ್ ಓನರ್ ಆಗೈತೆ. ಥರ್ಡ್ ಓನರ್ ಇದೆ. ಟೈರ್ ಬ್ರ್ಯಾಂಡ್ ನ್ಯೂ ಟೈರ್ ಇದೆ, ಬ್ರ್ಯಾಂಡ್ ನ್ಯೂ ಟೈರ್ಸ್ ವಿತ್ ಅಲಾಯ್ ವೀಲ್ಸ್ ಇರುತ್ತೆ. ಇದು ಶೋರೂಮ್ ಇಂದ ಬರುತ್ತೆ ಟಾಪ್ ಎಂಡ್. ಆದ್ರಿಂದ ನೀವು ನೋಡ್ತಿರ್ಬೋದು ವೋಲ್ಸ್ ವ್ಯಾಗನ್ ಪೋಲೋ TDA ಇಂಜಿನ್ ಇದಾಗಿರುತ್ತೆ. ನಾನು ನಿಮ್ಗೆ ಇಂಟೀರಿಯರ್ ತೋರಿಸ್ಕೊಡ್ತೀನಿ. ಎಷ್ಟು ಓಡಿದೆ ಸರ್ ಇದು? ಸರ್, 1,10,000 ಓಡಿದೆ. ಓಕೆ, 1,10,000 ಓಡಿದೆ. ಮೈಲೇಜ್ ಆಲ್ಫಾ ಪವರ್ ವಿಂಡೋ ವಿತ್ ಮಿರರ್ ಅಡ್ಜಸ್ಟ್ಮೆಂಟ್, ಪವರ್ ಸ್ಟೇರಿಂಗ್, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ವಿತ್ ನಿಮಗೆ ಸಿಸ್ಟಮ್ ಮತ್ತೆ ಇಂಟೀರಿಯರ್ ಎಲ್ಲ ನೋಡಬಹುದು. ನೀವು ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ನಾನು ನಿಮಗೆ ರೇ ಸೈಡ್ ಕೂಡ ತೋರಿಸ್ಕೊಡ್ತೀನಿ. ನೀವು ನೋಡ್ತಾರ್ಬೋದು ರೇ ಸೈಡ್ ಕೂಡ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇದ್ರಲ್ಲಿ ಏರ್ ಬ್ಯಾಗು ಕೂಡ ಬರುತ್ತಲ್ಲ ಸರ್? ಹೌದು ಸರ್, ಸಿಂಗಲ್ ಏರ್ ಬ್ಯಾಗ್, ಡಬಲ್ ಡ್ಯುಯಲ್ ಏರ್ ಬ್ಯಾಗ್ ಬರೋದು. ಓಕೆ, ಡ್ಯುಯಲ್ ಏರ್ ಬ್ಯಾಗು ವಿತ್ ABS ಇರುತ್ತೆ. ಹೌದು, ಮೈಲೇಜ್ ಎಲ್ಲ ನೀವು 20 ಮೇಲೆ ಎಕ್ಸ್ಪೆಕ್ಟ್ ಮಾಡಬಹುದು. ಡೀಸೆಲ್ ವೇರಿಯಂಟ್ ಅಂತ ಮಾಡಬಹುದು. ಇನ್ಸೂರೆನ್ಸ್ ಎಲ್ಲ ನಿಮಗೆ ಹೇಳ್ತೀವಿ. ಓಡ್ಸೋರ್ ಮೇಲೆ 20, 22 ಬರುತ್ತೆ ಅಂತ ಹೇಳೋರು ಇದಾರೆ. ಓಡ್ಸೋರು ಇದಾರೆ, ಓಡ್ಸೋರ್ ಮೇಲೆ ಡಿಪೆಂಡ್ ಆಗುತ್ತೆ. 18+ ಅಂತೂ ಗ್ಯಾರಂಟಿ. 18+ ಅಂತೂ ಗ್ಯಾರಂಟಿ ಇರುತ್ತೆ. ಸರ್ ಪ್ರೈಸು? ಸರ್, 5,00,000 ಹೇಳ್ತಿದ್ದೀವಿ, ನೆಗೋಷಿಯಬಲ್ ಮಾಡ್ಕೊಡ್ತೀವಿ. ಓಕೆ, 5,00,000 ಹೇಳ್ತಿದ್ದಾರೆ. ಸೊ ನಿಮಗೆ ನೆಗೋಷಿಯಬಲ್ ಇರುತ್ತೆ. 5,00,000 ನಿಮಗೆ ನೆಗೋಷಿಯಬಲ್ ಇರುತ್ತೆ. ನೀವು ನೋಡ್ಬೋದು ಕಾರ್ ಒಳ್ಳೆ ಕಂಡೀಷನ್ ಇರುತ್ತೆ. ಸರ್, ಲೋನ್ ಎಷ್ಟಕ್ಕೆ ಆಗ್ಬೋದು ಸರ್ ಇದು? ಸರ್, ಆಲ್ಮೋಸ್ಟ್ ನಿಮಗೆ ಒಂದು 4 ಚಿಲ್ಲರೆ ಲೋನೇ ಆಗುತ್ತೆ. 4,00,000ವರೆಗೂ ಕೂಡ ನಿಮಗೆ ಲೋನೇ ಆಗುತ್ತೆ. ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ನೀವು ಕರೆ ಮಾಡ್ಬೋದು. ಇದ್ರ ಬಗ್ಗೆ ನೀವು ಮಾಹಿತಿನ ಪಡಿಬೋದು. ಜೊತೆಗೆ ವರ್ಣನಾಗಿ ಅಂತಲೇ ಸ್ವಲ್ಪ ಫ್ಯಾನ್ಸ್ ಇರ್ತಾರೆ. ಇವ್ರ ಹತ್ರ ಒಂದು ವರ್ಣ ಕೂಡ ಇದೆ, K09 ಅಂದ್ರೆ ನಮ್ಮ ಮೈಸೂರು ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ನನಗೆ ಇದ್ರ ಬಗ್ಗೆ ಡೀಟೇಲ್ ತಿಳಿಸ್ಕೊಡ್ತೀನಿ. ಸರ್, ಇದ್ರ ಬಗ್ಗೆ ಡೀಟೇಲ್ ಹೇಳಿ. ಮಾಡಲ್ ಇದು? ಸರ್, 2011. ಓಕೆ, ಓನರ್ಸ್? ಥರ್ಡ್ ಓನರ್ ಆಗಿದೆ. ಓಕೆ ಸರ್, ಟೈರ್ ಕಂಡೀಷನ್ ಎಲ್ಲ? ಟೈರ್ ಕಂಡೀಷನ್ 70% ಇದೆ. ಓಕೆ, 70% ಇರುತ್ತೆ, ವಿತ್ ಅಲಾಯ್ ವೀಲ್ ಇರುತ್ತೆ. ಇದು ಬಂದು ವರ್ಣ SX ವೇರಿಯಂಟ್. SX ಆಪ್ಷನಲ್ ಸರ್ ಇದು. ಓಕೆ, SX ಆಪ್ಷನಲ್, 1.6 ಇಂಜಿನ್ ಇದಾಗಿರುತ್ತೆ. ನನಗೆ ಇಂಟೀರಿಯರ್ ತೋರಿಸ್ಕೊಡ್ತೀನಿ. ಸರ್, ಎಷ್ಟು ಓಡಿದೆ ಇದು? ಎಷ್ಟು ಓಡಿದೆ ಸರ್ ಇದು? ಸರ್, 89,000 ಓಡಿದೆ. 89,000 ಕಿಲೋಮೀಟರ್ ಓಡಿರುತ್ತೆ. ಆಲ್ಫಾ ಪವರ್ ವಿಂಡೋ, ಮಿರರ್ ಅಡ್ಜಸ್ಟ್ಮೆಂಟ್, ಪವರ್ ಸ್ಟೇರಿಂಗ್, ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲ್ ವಿತ್ ನಿಮಗೆ ಸಿಸ್ಟಮ್ ಇರುತ್ತೆ. ಜೊತೆಗೆ ನಿಮ್ಗೆ ಇದ್ರಲ್ಲಿ ಡ್ಯುಯಲ್ ಏರ್ ಬ್ಯಾಗ್ ಇರುತ್ತೆ, ವಿತ್ ABS ಇರುತ್ತೆ. ರೇ ಸೈಡ್ ಕೂಡ ನೋಡಬಹುದು, ನೀಟ್ಲಿ ಮೇಂಟೈನ್ ಇರುತ್ತೆ. ಜೊತೆಗೆ ನಿಮ್ಗೆ ಆರ್ಮ್ ರೆಸ್ಟ್ ಕೂಡ ಇರುತ್ತೆ. ಬಟನ್ ಸ್ಟಾರ್ಟ್ ಇದು. ಓಕೆ, ಇದು ಬಂದು ಬಟನ್ ಸ್ಟಾರ್ಟ್. ನಾನು ನಿಮ್ಗೆ ಅದನ್ನು ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಅಲ್ಲಿ ಏನು ಕಾಣಿಸ್ತಿದೆ, ಅದು ಬಟನ್ ಸ್ಟಾರ್ಟ್ ಆಗಿರುತ್ತೆ, ಪುಷ್ ಸ್ಟಾರ್ಟ್ ಬಟನು. ಸರ್, ಮೈಲೇಜ್ ಎಲ್ಲ ಏನು ಬರ್ತಾ ಇದು? ಸರ್, ಇದು 18+ ಬರುತ್ತೆ ಸರ್. ಓಕೆ, 18+ ಬರುತ್ತೆ. ಸರ್, ಪ್ರೈಸ್ ಏನು ಹೇಳ್ತಾ ಇದ್ರಿ ಅದಕ್ಕೆ? ಸರ್, 4,00,000 ಹೇಳ್ತಿದ್ದೀವಿ, ನೆಗೋಷಿಯಬಲ್ ಮಾಡ್ಕೊಡ್ತೀವಿ. ಓಕೆ, 4,00,000 ಹೇಳ್ತಿದ್ರೆ ಅಂದ್ರೆ 4,00,000 ಹೇಳ್ತಿದ್ರೆ ನಿಮಗೆ ನೆಗೋಷಿಯಬಲ್ ಇರುತ್ತೆ. ಲೋನ್ ಎಷ್ಟಾಗುತ್ತೆ ಸರ್ ಇದಕ್ಕೆ? ಆಗುತ್ತೆ ಸರ್, 3,00,000 ಚಿಲ್ಲರೆ ಲೋನ್ ಆಗುತ್ತೆ. 3,00,000ವರೆಗೂ ಕೂಡ ಲೋನ್ ಆಗುತ್ತೆ. ಇನ್ನು ಮಿಕ್ಕಿಂದ ನೀವು ಡೌನ್ ಪೇಮೆಂಟ್ ಹಾಕಿ ನೀವು ಈ ಕಾರನ್ನು ಕೂಡ ಪರ್ಚೇಸ್ ಮಾಡ್ಬೋದು. ನಮಸ್ಕಾರ, ನನ್ನ ಪ್ರೀತಿಯ ಬಂಧುಗಳೇ, ನಾನೇ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರೂ ಸ್ವಾಗತ. ನನ್ನ ಯೂಟ್ಯೂಬ್ ಚಾನಲ್ನ ವೀಡಿಯೋ ನೀವು ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನೋಟಿಫಿಕೇಶನ್ ಎನೇಬಲ್ ಮಾಡ್ಕೊಳ್ಳಿ, ಫ್ರೀಕ್ವೆಂಟಾಗಿ ನಾನು ಅಪ್ಲೋಡ್ ಮಾಡುವಂಥ ವೀಡಿಯೋಸ್ ನೋಡ್ತಾ ದಯವಿಟ್ಟು ನಾನು ಪ್ರೋತ್ಸಾಹಿಸ್ತೀನಿ. ನಾನು ಇವತ್ತು ಮತ್ತೊಮ್ಮೆ ಕಾರ್ ಝೋನ್ ಬಂದಿದ್ದೀನಿ. ಅಂದರೆ ನಿಮಗೆ ಕರ್ನಾಟಕದಲ್ಲಿ ಅತಿ ಕಡಿಮೆ ಕಾರ್ಗಳು ಸಿಗುವಂಥ ಶೋರೂಮಲ್ಲಿ ಇದು ಕೂಡ ಒಂದಾಗಿರುತ್ತೆ. ಇಲ್ಲೇನೇನು ಕಳಿಸಿದೆ, ಏನು ಬಜೆಟ್ ಇದೆ, ಈಗ ಪ್ರತಿಯೊಂದು ಡೀಟೇಲ್ಸ್ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಪ್ರಸನ್ನ ಜೊತೆ ಇರಲಿ. ಏನೇನು ಕಳಿಸಿದೆ ನೋಡ್ಕೊಳ್ಳೋಣ, ಬನ್ನಿ ಹೋಗೋಣ. ಜೊತೆಗೆ ಇವ್ರ ಹತ್ರ ಬಲೆರೋ ಕೂಡ ಇದೆ, K10 ಅಂದ್ರೆ ಚಾಮರಾಜನಗರ್ ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ನಾನು ನಿಮಗೆ ಇದ್ರ ಬಗ್ಗೆ ಡೀಟೇಲ್ ತಿಳಿಸ್ಕೊಡ್ತೀನಿ. ಸರ್, ಇದ್ರ ಬಗ್ಗೆ ಡೀಟೇಲ್ ಹೇಳಿ, ಯಾವ ಮಾಡಲ್ ಇದು? ಸರ್, 2011. ಓಕೆ, ಸೆಕೆಂಡ್ ಓನರ್ ಆಗಿದೆ. ಸೆಕೆಂಡ್ ಓನರ್ ಆಗಿದೆ. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ಸ್ ಇದೆ. ಓಕೆ, ಅಲೋವಿಲ್ಸ್ ಆಫ್ಟರ್ ಮಾರ್ಕೆಟ್ ಇರುತ್ತೆ. ಟೈರ್ ಕಂಡೀಷನ್ ಎಲ್ಲ ಸರ್? ಟೈರ್ ಕಂಡೀಷನ್ ಒಂದು 40% ಇದೆ ಅನ್ಕೋತೀವಿ ಸರ್. ಓಕೆ, 40% ವರೆಗೂ ಕೂಡ ಟೈರ್ ಕಂಡೀಷನ್. 30%, 30-40%. ನೀವು ಸ್ಟೆಪ್ನಿ ನೋಡ್ಬೋದು, ಸ್ಟೆಪ್ನಿ ಸ್ವಲ್ಪ ಕಡಿಮೆನೇ ಇದೆ. ಕಾರ್ ಅಂತೂ ಒಳ್ಳೆ ಕಂಡೀಷನ್ ಮೇಂಟೈನ್ ಮಾಡಿದ್ದಾರೆ. ನಾನು ನಿಮಗೆ ಇಂಟೀರಿಯರ್ ತೋರಿಸ್ಕೊಡ್ತೀನಿ. ಇದು ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ನೀವು ನೋಡ್ಬೋದು ಇಂಟೀರಿಯರ್ ಅನ್ನು ಕೂಡ ತುಂಬಾ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ಸರ್, ಎಷ್ಟು ಕಿಲೋಮೀಟರ್ ಓಡಿದೆ ಸರ್ ಇದು? ಸರ್, 98,000 ಕಿಲೋಮೀಟರ್ ಓಡಿದ್ದೆ. ಓಕೆ, 98,000. ಟಾಕಿಂಗ್ ವೇರಿಯಂಟ್. ಓಕೆ, ಟಾಪ್ ಎಂಡ್, ಟಾಪ್ ಎಂಡ್, ಆಲ್ಫಾ ಪವರ್ ಇಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಎಲ್ಲನೂ ಕೂಡ ಕಾಮನ್ ಆಗಿರುತ್ತೆ. ನೀವು ರೇರ್ ಅಲ್ಲಿ ನೋಡಬಹುದು, ರೇರ್ ಸೀಟ್ ಕೂಡ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ನಿಮಗೆ ಜೊತೆಗೆ ಇದರಲ್ಲಿ LED TV ಕೂಡ ಎಕ್ಸ್ಟ್ರಾ ಫಿಟೆಡ್ ಇರುತ್ತೆ. ಏನು ಮೈಲೇಜ್ ಬರ್ಬೋದು ಸರ್ ಇದೆಲ್ಲ? ಸರ್, ಇದು 10-12 ಸರ್. ಓಕೆ, ಡೀಸೆಲ್ ಅನ್ಕೊಳ್ಳಿ ಅಷ್ಟೇ, 13 ಮ್ಯಾಕ್ಸಿಮಮ್ ಅಂತ ಅನ್ಕೋಬಹುದು. ಹೌದು. ಓಕೆ, ಮತ್ತೆ ನೀವು ನೋಡಿದ್ರಿ ಕಾರ್ ಅಂತೂ ಒಳ್ಳೆ ಕಂಡೀಷನ್ ಇರುತ್ತೆ. ಎಷ್ಟು ಸೀಟರ್ ಸರ್ ಇದು? ಸರ್, 8 ಸೀಟರು. 8 ಸೀಟರು. ಏನು ಹೇಳ್ತಿದ್ದೀರಾ ಪ್ರೈಸ್ ಇದಕ್ಕೆ? ಸರ್, 2,90,000 ಹೇಳ್ತಿದ್ದೀವಿ, ನೆಗೋಷಿಯಬಲ್ ಮಾಡ್ಕೊಡ್ತೀವಿ. ಓಕೆ, 2,90,000 ಅಂದ್ರೆ 2,90,000 ಹೇಳ್ತಿದ್ರೆ ನಿಮಗೆ ನೆಗೋಷಿಯಬಲ್ ಇರುತ್ತೆ. ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ನೀವು ಕರೆ ಮಾಡ್ಬೋದು, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಪಡಿಬೋದು. ಸರ್, ಮತ್ತೆ ಇನ್ಸೂರೆನ್ಸ್ ಎಲ್ಲ? ಎಲ್ಲ ರನ್ನಿಂಗ್ ಇದೆ ಸರ್. ಓಕೆ, ಪ್ರತಿಯೊಂದು ಕೂಡ ರನ್ನಿಂಗ್ ಇರುತ್ತೆ. ನೋಡಿ, ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ನೀವು ಕರೆ ಮಾಡ್ಬೋದು. ಜೊತೆಗೆ ಇರೋ ಹತ್ರ ಇನ್ನೊಂದು ಮಾರುತಿ ಸುಜುಕಿ ಸ್ವಿಫ್ಟ್ ಡಿಸೈರ್ ಇರುತ್ತೆ. ಅದು ಈ ಕಾರ್ ಬಂದು ಮೈಸೂರು ರಿಜಿಸ್ಟರ್ಡ್, ಅಂದ್ರೆ K55 ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ನಾನು ನಿಮ್ಗೆ ಈ ಕಾರ್ ಬಗ್ಗೆ ಡೀಟೇಲ್ ತಿಳಿಸ್ಕೊಡ್ತೀನಿ. ಸರ್, ಈ ಕಾರ್ ಬಗ್ಗೆ ಡೀಟೇಲ್ ಹೇಳಿ. ಮಾಡಲ್ ಇದು? ಸರ್, 2009. ಸಿಂಗಲ್ ಓನರು. ಸಿಂಗಲ್ ಓನರು, ಎಕ್ಸ್ಟ್ರಾ ಕ್ಲಾಸ್ ವೆಹಿಕಲ್ ಅಂತ ಹೇಳ್ಬೋದು. ಓಕೆ, ಗಾಡಿ ತಗೊಂಡವರು ಖುಷಿ ಖುಷಿಯಿಂದ 10 ವರ್ಷ ಕೊಡಲ್ಲ ಈ ಗಾಡಿನ. ಆ ರೀತಿ ಕಂಡೀಷನ್ ಇದೆ. ಆ ರೀತಿ ತಗೊಂಡಿರೋರು ಈಗ ಸೆಲ್ ಮಾಡ್ತಿರೋದು 12-13.
ಓಕೆ. ಟೈರ್ ಕಂಡೀಷನ್ ಅಲ್ಲ ಸರ್? ಸರ್ ಆಲ್ಮೋಸ್ಟ್ 80% ಟೈರ್ ಕಂಡೀಷನ್ ಐತೆ. ಓಕೆ, ಸ್ವಿಫ್ಟ್ ಡಿಸೈರ್ VDI ಅಂದ್ರೆ ಡೀಸೆಲ್ ವೇರಿಯಂಟ್. ನಾನು ಇಂಟೀರಿಯರ್ ತೋರಿಸ್ಕೊಡ್ತೀನಿ. ಎಷ್ಟು ಓಡಿದೆ ಸರ್? 92,000 ಓಡೈತೆ ಸರ್. ಓಕೆ, ನೀವು ನೋಡ್ತಾ ಇರ್ಬೋದು ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮ್ ಇವೆಲ್ಲೂ ಕೂಡ ಕಾಮನ್ ಆಗಿರುತ್ತೆ. ಇಂಟೀರಿಯರ್ ಕೂಡ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ನಾನು ನಿಮಗೆ ರೇ ಸೈಡ್ ಕೂಡ ತೋರಿಸ್ಕೊಡ್ತೀನಿ. ನೀವು ನೋಡ್ಬೋದು ರೇ ಸೈಡ್ ಕೂಡ ನೀಟ್ಲಿ ಮೇಂಟೈನ್ ಇದೆ, ಜೊತೆಗೆ ವಿತ್ ಆರ್ಮ್ ರೆಸ್ಟ್ ಇರುತ್ತೆ. ರೇರಲ್ಲಿ ಎರಡು ಸ್ಪೀಕರ್ ಕೂಡ ಇರುತ್ತೆ. VDI ವೇರಿಯಂಟ್ ಅಂದರೆ ಡೀಸೆಲ್ ವೇರಿಯಂಟ್, ಆದ್ರಿಂದ ನೀವು 18+ ಮೈಲೇಜ್ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸರ್ ಏನು ಹೇಳ್ತಾ ಇದ್ದಾರೆ ಸರ್ ಪ್ರೈಸ್ ಇದಕ್ಕೆ? ಸರ್ 325,000 ಹೇಳ್ತಿದ್ದೀವಿ, ನೆಗೋಷಿಯಬಲ್ ಮಾಡ್ಕೊಡ್ತೀವಿ, ಬೆಸ್ಟ್ ಪ್ರೈಸಲ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀವಿ. 325,000 ಹೇಳ್ತಿದ್ರೆ ಬೆಸ್ಟ್ ಪ್ರೈಸಲ್ಲಿ ನಿಮಗೆ ನೆಗೋಷಿಯಬಲ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸರ್ ಒಂದು ಫೈನಲ್ ಪ್ರೈಸ್ ಅಂತ ಹೇಳಿದ್ರೆ ಎಷ್ಟಕ್ಕಾಗ್ಬೋದು ಸರ್? ಯಾಕಂದ್ರೆ ಸ್ವಿಫ್ಟ್ಗೆಲ್ಲ ತುಂಬಾ ಫ್ಯಾನ್ಸ್ ಇರೋದ್ರಿಂದ ಡೀಸೆಲ್. ಹೌದು, ಆದರೆ ಇದು ಕಸ್ಟಮರ್ ಪಾರ್ಕ್ ಮಾಡಿರೋದ್ರಿಂದ ಅವರು ಫೈನಲ್ ಎಕ್ಸ್ಪೆಕ್ಟೇಷನ್ ಇನ್ನು ಹೇಳಿಲ್ಲ. ಒಂದ್ಸತಿ ಬಂದು ಕೂತ್ಕೊಳ್ಳಿ, ಗಾಡಿ ಇಷ್ಟ ಆದ್ಮೇಲೆ ಒಳ್ಳೆ ಪ್ರೈಸಿಂಗ್ ನಾನು ಮಾಡಿಸ್ಕೊಡ್ತೀನಿ, ಗ್ಯಾರಂಟಿ ನಮ್ಮ ಕಡೆಯಿಂದ ನಾನು ಕೊಡ್ತೀನಿ. ಸರಿ ಸರ್, ಓಕೆ. ನನ್ನ ಚಾನಲ್ ನೇಮ್ ಹೇಳಿ, ಬನ್ನಿ ಮಾತಾಡಿ, ಒಳ್ಳೆ ಪ್ರೈಸ್ಗೆ ಮಾಡಿಸ್ಕೊಡ್ತೇವೆ ಹೇಳ್ತಿದ್ದಾರೆ. ಒಳ್ಳೆ ಗಾಡಿ ಸರ್, ಮಾತ್ರ ಸಿಂಗಲ್ ಓನರ್ ಗಾಡಿ ಈ ಮಾಡಲಲ್ಲಿ ಬಹಳ ಕಮ್ಮಿನೇ ಇರೋದು. ಹೌದು, ಖಂಡಿತವಾಗಿ. ಅದ್ರಲ್ಲಿ ಕಾರ್ ಕೂಡ ಒಳ್ಳೆ ಕಂಡೀಷನ್ ಇದೆ, ಸಣ್ಣ ಪುಟ್ಟ ಸ್ಕ್ರಾಚಸ್ ಗಳಿದೆ. ಹೌದು ಹೌದು, ಅದೇ ಫಸ್ಟ್ ಟೈಮ್ ಟಚ್ ಅಪ್ ನೀವು ಮಾಡಿಸ್ಕೋಬೇಕು ಈಗ ಇರೋದು ಸ್ಕ್ರಾಚಸ್. ಹೌದು, ಒರಿಜಿನಾಲಿಟಿ ಹೋಗುತ್ತೆ, ಒರಿಜಿನಾಲಿಟಿ ಐತೆ ಈಗ. ಓಕೆ ಸರಿ ಸರ್, ಜೊತೆಗೆ ಮತ್ತೆ ನಿಮ್ಮ ಹತ್ರ ಇನ್ನೊಂದು ಕಾರ್ ಇದೆ, ಫಿಯಟ್ ಅವ್ರದ್ದು. ಯಾವ್ದು ಸರ್ ಇದು? ಸರ್ ಲೀನಿಯಾ, ಫಿಯಟ್ ಲೀನಿಯಾ. ಹೌದು, ಕೇಸಲ್ ವೇರಿಯಂಟ್, ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ಇದು ಯಾವ ಮಾಡಲ್ ಸರ್ ಇದು? ಸರ್ 2009 ಸೆಕೆಂಡ್ ಓನರ್. 2009 ಸೆಕೆಂಡ್ ಓನರ್. ಟೈರ್ ಕಂಡೀಷನ್ ಸರ್? ಟೈರ್ ಕಂಡೀಷನ್ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ ಸರ್. ಓಕೆ, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇರುತ್ತೆ, ಜೊತೆಗೆ ನಿಮ್ಗೆ ಅಲೋಯ್ಸ್ ಇರುತ್ತೆ. ಇದು ಬಂದು ನಿಮ್ಗೆ ಫಿಯಟ್ ಲೀನಿಯಾದಲ್ಲಿ ಬಂದ್ಬಿಟ್ಟು ಎಮೋಷನ್ ವೇರಿಯಂಟ್ ಇರುತ್ತೆ. ನೀವು ನೋಡ್ಬೋದು ಕಾರು ಒಳ್ಳೆ ಕಂಡೀಷನ್ ಇರುತ್ತೆ. ನನಗೆ ಇಂಟೀರಿಯರ್ ತೋರಿಸ್ಕೊಡ್ತೀನಿ. ಎಷ್ಟು ಕಿಲೋಮೀಟರ್ ಓಡಿದೆ ಸರ್ ಇದು? ಸರ್ 130,000 ಕಿಲೋಮೀಟರ್ ಓಡಿದೆ. ಪೆಟ್ರೋಲ್ ಡೀಸೆಲ್? ಇದು ಡೀಸೆಲ್ ವೇರಿಯಂಟ್. ಓಕೆ, ಡೀಸೆಲ್ ವೇರಿಯಂಟ್. 130,000 ಚಿಲ್ಲರ ಓಡಿರುತ್ತೆ. ಆಲ್ಫಾ ಪವರ್ ವಿಂಡೋ ವಿತ್ ಮಿರರ್ ಅಡ್ಜಸ್ಟ್ಮೆಂಟ್, ಪವರ್ ಸ್ಟೇರಿಂಗು, ಸ್ಟೇರಿಂಗಲ್ಲಿ ಮೌಂಟ್ ಕಂಟ್ರೋಲು, ನಿಮಗೆ ವಿತ್ ಸಿಸ್ಟಮು, AC ಇವೆಲ್ಲೂ ಕೂಡ ಕಾಮನ್ ಆಗಿರುತ್ತೆ. ಜೊತೆಗೆ ಇದರಲ್ಲಿ ಏರ್ ಬ್ಯಾಗ್ ಇದೆಯಲ್ವ ಸರ್? ಹೌದು ಸರ್, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ. ಓಕೆ, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ವಿತ್ ABS ಇರುತ್ತೆ. ನೀವು ನೋಡ್ಬೋದು ಇಂಟೀರಿಯರ್ ಎಲ್ಲ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ಏನ್ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡೋದು ಸರ್ ಇದರಲ್ಲಿ? ಸರ್ ಇದು 18+ ಸರ್. 18+ ಬರುತ್ತೆ. ಹೌದು. ಕೊನೆಯದಾಗಿ ಸರ್, ಕಾರ್ ಅಂತೂ ಚೆನ್ನಾಗಿದೆ, ಪ್ರೈಸು? ಸರ್ 2.5 ಲಕ್ಷ ಹೇಳ್ತಿದ್ದೀವಿ, ಬೆಸ್ಟ್ ಪ್ರೈಸ್ ಅಲ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀವಿ. ಓಕೆ, ಇದಕ್ಕೆ 2.5 ಲಕ್ಷ ಅಂದ್ರೆ 250,000 ಹೇಳ್ತಿದ್ರೆ ನಿಮಗೆ ನೆಗೋಷಿಯಬಲ್ ಇರುತ್ತೆ. ನಿಮ್ಗೆ ಏನಾದ್ರೂ ಇಂಟ್ರೆಸ್ಟ್ ಇದ್ರೆ ನೀವು ಕರೆ ಮಾಡ್ಬೋದು, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ಪಡಿಬೋದು. ಇವ್ರ ಹತ್ರ ಒಂದು ಇನೋವಾ ಕೂಡ ಇರುತ್ತೆ, ಲಾಸ್ಟ್ ವಿಡಿಯೋದಲ್ಲಿ ಹಾಕಿದೆ. ಜೊತೆಗೆ ಇವ್ರ ಹತ್ರ ಓಮಿನಿ ಕೂಡ ಇರುತ್ತೆ, ಇದನ್ನು ಕೂಡ ನಾನು ಲಾಸ್ಟ್ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ, ಅದಕ್ಕೋಸ್ಕರ ನಾನು ಮತ್ತೆ ಮಾಡ್ತಿಲ್ಲ. ಜೊತೆಗೆ ಇವ್ರ ಹತ್ರ ಒಂದು ಆಲ್ಟೋ ಕೂಡ ಇದೆ, ಇದನ್ನು ಕೂಡ ನಾನು ಲಾಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಡೀಟೇಲ್ ನಾನು ಶೇರ್ ಮಾಡ್ತಿಲ್ಲ. ನಿಮ್ಗೇನಾದ್ರೂ ಅದ್ರ ಡೀಟೇಲ್ ಬೇಕಂದ್ರೆ ನಾನು ಹಳೆ ವಿಡಿಯೋದ ಲಿಂಕ್ ಏನಿರುತ್ತೆ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ನೀವು ಬೇಕಾದ್ರೆ ಲಿಂಕ್ಗೆ ಹೋಗ್ಬಿಟ್ಟು ನೀವು ಅದನ್ನು ಚೆಕ್ ಮಾಡಿ ನೀವು ಇವ್ರ ಹತ್ರ ಹೆಚ್ಚಿನ ಮಾಹಿತಿ ಪಡಿಬೋದು. ಜೊತೆಗೆ ಇವ್ರ ಹತ್ರ ಒಂದು ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇರುವಂತಹ ಹ್ಯುಂಡೈ ಅಸೆಂಟ್ ಕೂಡ ಇರುತ್ತೆ. ಈ ಕಾರ್ ಬಂದು K51 ಅಂದ್ರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇರುತ್ತೆ. ನಾನು ನಿಮ್ಗೆ ತೋರಿಸ್ತಾ ಇದೀನಿ, ನೋಡ್ತಾ ಇರ್ಬೋದು ನೀವು ಕಾರ್ ಯಾವ ರೀತಿ ಕ್ಲಾಸ್ ಕಂಡೀಷನ್ ಇದೆ ಅಂತ. ಇದ್ರ ಬಗ್ಗೆ ಡೀಟೇಲ್ ತಿಳಿಸ್ಕೊಡ್ತೀನಿ. ಸರ್, ಯಾವ ಮಾಡಲ್ ಇದು? ಸರ್ 2008. 2008 ಓನರ್ ಸರ್? ಥರ್ಡ್ ಓನರ್. ಥರ್ಡ್ ಓನರ್. ಹೌದು. ಟೈರ್ ಕಂಡೀಷನ್ ಎಲ್ಲ ಸರ್ ಇದು? 80% ಟೈರ್ ಕಂಡೀಷನ್ ಇದೆ. ಓಕೆ, 80% ಟೈರ್ ಕಂಡೀಷನ್ ಇರುತ್ತೆ. ನೀವು ನೋಡ್ತಾ ಇರ್ಬೋದು ಕಾರ್ ಯಾವ ರೀತಿ ಕಂಡೀಷನ್ ಇದೆ ಅಂತ. ಎಷ್ಟು ಓಡಿದೆ ಸರ್ ಇದು? ಸರ್ 72,000 ಓಡೈತೆ. 72,000. ಹೌದು. ನಿಮ್ಗೆ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮು ಇವೆಲ್ಲನೂ ಕೂಡ ಕಾಮನ್ ಆಗಿರುತ್ತೆ. ನೀವು ನೋಡ್ಬೋದು ಇಂಟೀರಿಯರ್ ಕೂಡ ತುಂಬಾ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ನಾನು ನಿಮಗೆ ರೇ ಸೈಡ್ ಕೂಡ ತೋರಿಸ್ಕೊಡ್ತೀನಿ. ನೀವು ನೋಡ್ತಾ ಇರ್ಬೋದು ರೇ ಸೈಡ್ ಕೂಡ ಸೀಟು ತುಂಬಾ ಒಳ್ಳೆ ಕಂಡೀಷನಲ್ಲಿ ಇರುತ್ತೆ. ಜೊತೆಗೆ ನಿಮಗೆ ಎಕ್ಸ್ಟ್ರಾ ಫಿಟೆಡ್ ಸ್ಪೀಕರ್ಸ್ ಕೂಡ ಇರುತ್ತೆ. ನಿಮಗೆ ರೇರ್ ಇಂದ ಫ್ರಂಟ್ ಲುಕ್ ನೀವು ನೋಡ್ತಾ ಇರ್ಬೋದು. ಎಕ್ಸ್ಟ್ರಾ ಕ್ಲಾಸ್ ಅಂತಲೇ ಹೇಳ್ಬೋದು. ಏನು ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಇದರಲ್ಲಿ? ಸರ್ 14. ಓಕೆ, 13-14. ನೀವು ಓಡಿಸೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಡಿಪೆಂಡ್ ಆಗುತ್ತೆ, ಪೆಟ್ರೋಲ್ ಇರೋದ್ರಿಂದ ನೀವು ಓಡಿಸೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹೌದು, ಬಹಳ ಜನ 16 ಬರುತ್ತೆ ಅಂತ ಹೇಳ್ತವ್ರೆ, ಅದು 14 ಅನ್ಕೋತೀನಿ ನನ್ನ ಕಡೆಯಿಂದ. ಓಡಿಸೋ ಸ್ಪೀಡ್ ಮೇಲೆ ಡಿಪೆಂಡ್ ಆಗಿದೆ, ಪೆಟ್ರೋಲ್ ಅಲ್ವಾ. ಹೌದು. ಮತ್ತೆ ಸರ್ ಪ್ರೈಸ್? ಸರ್ 1,65,000 ಕೊಟ್ ಮಾಡ್ತಿದೀವಿ, ಬೆಸ್ಟ್ ಪ್ರೈಸ್ ಅಲ್ಲಿ ನೆಗೋಷಿಯಬಲ್ ಮಾಡಿಸ್ಕೊಡ್ತೀನಿ. 1,65,000 ಸ್ವಲ್ಪ ಜಾಸ್ತಿ ಆಯ್ತು ಸರ್. ನಾನು ಸರ್ ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಐತೆ. ಬಂದು ಓಡಿಸಿ ನೋಡಿದ್ರೆ ಅವರು ಈ ಗಾಡಿನ ಈ ಲೈಕರ್ಸ್ ಬಂದ್ರೆ ಬುಟ್ಟಂತೂ ಹೋಗೋದಿಲ್ಲ. ಓಕೆ, ಆ ರೀತಿ ಏನೇ ಇದ್ರು ಅವರು ನೆಗೋಷಿಯೇಟ್ ಮಾಡಿ ತಗೊಂಡೇ ಹೋಗ್ತಾರೆ. ಅದು ನಾನು ಗ್ಯಾರಂಟಿ. ಅದು ಆ ಕಂಡೀಷನ್ ಗಾಡಿ ಮಾತ್ರ ಆ ಕಂಡೀಷನ್ ಐತೆ. ಓಕೆ, 165. 165. 1,65,000 ಹೇಳ್ತಿದ್ರೆ 1,65,000 ಬಂದು ಕಾರ್ ಓಡಿಸಿ ಅದಾದ್ಮೇಲೆ ಪ್ರೈಸ್ ಮಾತಾಡಿ ಅಂತ ಹೇಳ್ತಿದ್ರೆ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ನೀವು ಕರೆ ಮಾಡಬಹುದು. ಇದ್ರ ಬಗ್ಗೆ ನೀವು ಹೆಚ್ಚಿನ ಮಾಹಿತಿನ ಪಡಿಬಹುದು. ಜೊತೆಗೆ ಇರೋ ಹತ್ರ ಮಾರುತಿ ಸುಜುಕಿ ಸ್ವಿಫ್ಟ್ ಇರುತ್ತೆ, K20 ಅಂದ್ರೆ ಉಡುಪಿ ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ನಿಮ್ಗೆ ಇದ್ರ ಬಗ್ಗೆ ಡೀಟೇಲ್ ತಿಳಿಸ್ಕೊಡ್ತೀನಿ. ಸರ್, ಇದ್ರ ಬಗ್ಗೆ ಡೀಟೇಲ್ ಹೇಳಿ, ಯಾವ ಮಾಡಲ್ ಇದು? ಸರ್ 2012. ಓಕೆ, ಟೈಪ್ 2 ವೇರಿಯಂಟ್. ಟೈಪ್ 2 ವೇರಿಯಂಟ್, ಸೆಕೆಂಡ್ ಓನರ್. ಸೆಕೆಂಡ್ ಓನರ್. ಟೈರ್ ಕಂಡೀಷನ್ ಎಲ್ಲ ಸರ್? ಟೈರ್ ಕಂಡೀಷನ್ ಒಂದು 80% ಇದೆ. ಓಕೆ, 80% ವಿತ್ ಅಲೋವಿಲ್ಸ್ ಇರುತ್ತೆ. ನೀವು ನೋಡ್ತಾ ಇರ್ಬೋದು ಇದು ಬಂದು VDI ಅಂದ್ರೆ ಡೀಸೆಲ್ ವೇರಿಯಂಟ್ ಇರುತ್ತೆ. ನೀವೇನು ನೋಡ್ತಾ ಇದ್ರೆ ಅಲೋವಿಲ್, ಇದು ಬಂದು ಆಫ್ಟರ್ ಮಾರ್ಕೆಟ್ ಇವರು ಫಿಟ್ ಮಾಡ್ತಿರ್ತಾರೆ. ನಾನು ನಿಮ್ಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ. ಸರ್, ಎಷ್ಟು ಕಿಲೋಮೀಟರ್ ಓಡಿದೆ ಇದು? ಸರ್, 93,000 ಕಿಲೋಮೀಟರ್
ನಿಮ್ಗೆ ರೇರ್ ಇಂದ ಫ್ರಂಟ್ ಈ ತರ ಇರುತ್ತೆ. ಇದು ವಿಡಿಐ ವೇರಿಯಂಟ್ ಆದ್ರಿಂದ ನೀವು 18+ ಮೈಲೇಜ್ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಪ್ರೈಸ್ ಏನ್ ಹೇಳ್ತಾ ಇದ್ದೀರಾ? 4 ಲಕ್ಷ ಹೇಳ್ತಿದೀವಿ, ನೆಗೋಷಿಯಬಲ್ ಮಾಡ್ಕೊಡ್ತೀವಿ. ಪ್ರೈಸ್ ಅಲ್ಲಿ ಇದನ್ನ ನಾವು ನೆಗೋಷಿಯೇಟ್ ಮಾಡಿಸ್ಕೊಡ್ತೀವಿ. ಬೆಸ್ಟ್ ಪ್ರೈಸ್ ಅಲ್ಲಿ 4 ಲಕ್ಷ ಹೇಳ್ತಿದ್ರೆ ಅಂದ್ರೆ 4 ಲ್ಯಾಕ್ಸ್ ಹೇಳ್ತಿದ್ರೆ ಬೆಸ್ಟ್ ಪ್ರೈಸ್ ಅಲ್ಲಿ ನೆಗೋಷಿಯಬಲ್ ಕೂಡ ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಾರೆ. ತುಂಬಾ ಜನ ಸ್ವಿಫ್ಟ್ ಅಭಿಮಾನಿಗಳು ಹೇಳ್ತಾರೆ. ಸೊ ನಿಮ್ಗೆ ಇಂಟ್ರೆಸ್ಟ್ ಇರ್ತದೆ ನೀವು ಕರೆ ಮಾಡಬಹುದು, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ನೀವು ಪಡಿಬಹುದು. ಸರ್, ನಿಮ್ಮ ಹತ್ರ ಒಂದು K51 ಅಂದ್ರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ಸ್ಕಾರ್ಪಿಯೋ ಇದೆ, ಇದ್ರ ಬಗ್ಗೆ ಡೀಟೇಲ್ ಹೇಳಿ ಸರ್. ಇದು 007. Not 007. ಓಕೆ, ಜೇಮ್ಸ್ ಪಾಯಿಂಟ್ ಫ್ಯಾನ್ಸಿ ನಂಬರ್ ಅಂತ ಹೇಳ್ಬೋದು. 007 ಈ ಕಾರ್ ಬಗ್ಗೆ ಮಾಡೆಲ್ ಡೀಟೇಲ್ ಹೇಳಿ. ಮಾಡೆಲ್ ಇದೆ ಸರ್, ಮಹೇಂದ್ರ ಸ್ಕಾರ್ಪಿಯೋ 2006 ವೇರಿಯಂಟ್. ಓಕೆ, ಓನರ್ ಸರ್? 5 ಓನರ್ ಆಗಿದೆ. 5 ಓನರ್, ಓನರ್ ಒಂದು ಜಾಸ್ತಿ ಇದೆ. ಟೈರ್ ಕಂಡೀಷನ್ ಎಲ್ಲ ಸರ್? ಟೈರ್ ಕಂಡೀಷನ್ ಒಂದು 50% ಇದೆ ಸರ್. ಓಕೆ, 50% ವಿತ್ ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ. ಓಕೆ, ಡೀಸೆಲ್ ಸ್ಕಾರ್ಪಿಯೋ SI ವೇರಿಯಂಟ್ ಇದು. ಟಾಪ್ ಎಂಡ್ ವೇರಿಯಂಟ್, ಟಾಕಿಂಗ್ ವರ್ಷನ್ ಐತೆ ಇದು. ಟಾಕಿಂಗ್ ವರ್ಷನ್, ಟಾಕಿಂಗ್ ವರ್ಷನ್ ಇದೆ. ಓಕೆ, ವೆಹಿಕಲ್ ಅಲ್ಲಿ ಅಪರ್ ಮಾಡೆಲ್ ಹಾಕ್ಸಿದ್ದಾರೆ. ಒಳಗಡೆ ಆಂಡ್ರಾಯ್ಡ್ ಸಿಸ್ಟಮ್, ಒಳ್ಳೆ ಸ್ಪೀಕರ್ಸ್. ಓಕೆ, ಎಷ್ಟು ಗಾಡಿ ಓಡಿಸೋಕ್ಕೂ ಅದೇ ತರ ಮಾಡೆಲ್ ಗಾಡಿ ತರ ಕಂಡೀಷನ್ ಐತೆ ಇದು. ಓಕೆ, ಎಷ್ಟು ಹೊಡಿದೆ ಇದು? 115,000 ಕಿಲೋಮೀಟರ್ ಓಡಿತ್ತೆ. ಓಕೆ, 115,000 ಕಿಲೋಮೀಟರ್ ಓಡಿರುತ್ತೆ. ನೀವು ನೋಡಬಹುದು ಇಂಟೀರಿಯರ್ ಎಲ್ಲ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ಎಕ್ಸ್ಟ್ರಾ ಆಂಡ್ರಾಯ್ಡ್ ಸಿಸ್ಟಮ್, ಟಸ್ಕಿನ್ ಸಿಸ್ಟಮ್ಸ್ ಹಾಕ್ಸಿದ್ದಾರೆ. ಎಷ್ಟು ಸೀಟರ್ ಸರ್ ಇದು? ಸರ್, 8 ಸೀಟರ್ ಇದು. 8 ಸೀಟರ್. ಇದು ಪವರ್ ವಿಂಡೋ ಎಷ್ಟು ಬರುತ್ತೆ ಇದು? ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಎಸಿ, ಇದೆಲ್ಲಾನು ಕೂಡ ಕಾಮನ್ ಆಗಿರುತ್ತೆ. ಮೈಲೇಜ್ ಎಲ್ಲ ಸರ್ ಇದು? ಸರ್, ಬರುತ್ತೆ ಒಂದು 10-12 ಬರುತ್ತೆ. 10-12. ಟಾಕಿಂಗ್ ವೇರಿಯಂಟ್ ಬೇರೆ. ಹೌದು. ಏನ್ ಹೇಳ್ತಾ ಇದ್ರೆ ಸರ್ ಪ್ರೈಸ್ ಇದಕ್ಕೆ? ಸರ್, 3 ಲಕ್ಷ ಹೇಳ್ತಿದೀವಿ, ನೆಗೋಷಿಯಬಲ್ ಮಾಡ್ಕೊಡ್ತೀವಿ. ಗಾಡಿ ಬಂದು ನೋಡಿದ್ರೆ ಇಷ್ಟಪಡೋರು ಗಾಡಿ ಬಿಟ್ಟು ಹೋಗಲ್ಲ. ಪ್ರೈಸ್ ಜಾಸ್ತಿ ಆಯ್ತು ಅಂತ ಅನಿಸ್ತಿಲ್ಲ ಸರ್? ನೆಗೋಷಿಯೇಟ್ ಮಾಡಿಸ್ಕೊಡ್ತೀನಿ ಸರ್. ಯಾಕಂದ್ರೆ ಫಿಟ್ಟಿಂಗ್ ಗಳಿದೆ, ಸಿಸ್ಟಮ್, ಸ್ಪೀಕರ್ಸ್, ಅದೇ ಒಂದು 30,000 ಫಿಟ್ಟಿಂಗ್ ಇದೆ. ಓಕೆ, ಅದೇ 30,000 ಫಿಟ್ಟಿಂಗ್ ಇದೆ. ಇದು FC ಇನ್ಸೂರೆನ್ಸ್ ಅಲ್ಲ ಸರ್? ಎಲ್ಲ ರನ್ನಿಂಗ್ ಇದೆ ಸರ್. ಓಕೆ, ಎಲ್ಲಾನು ಕೂಡ ರನ್ನಿಂಗ್ ಇರುತ್ತೆ. ನೀವು ನೋಡಬಹುದು ಸ್ಕಾರ್ಪಿಯೋ ಬೇಕು ಅನ್ನೋರು ಇದನ್ನೊಂದು ಸಲ ಬೇಕಾದ್ರೆ ನೋಡಬಹುದು. ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಈ ಸ್ಕಾರ್ಪಿಯೋ ಕೂಡ ನೀವು ಪರ್ಚೇಸ್ ಮಾಡಬಹುದು. ಜೊತೆಗೆ ಇವ್ರ ಹತ್ರ ಇನ್ನೊಂದು ಕಾರ್ ಇದೆ. ಯಾವ್ದು ಸರ್ ಇದು? ಟಾಟಾ ಇಂಡಿಕಾ. ಟಾಟಾ ಇಂಡಿಕಾ K19 ಅಂದ್ರೆ ಮಂಗಳೂರು ರಿಜಿಸ್ಟರ್ಡ್ ವೆಹಿಕಲ್. ಮಾಡೆಲ್ ಸರ್ ಇದು? 2012. ಓನರ್ಸ್? 4 ಓನರ್ ಆಗಿದೆ. ಟೈರ್ ಕಂಡೀಷನ್? ಟೈರ್ ಕಂಡೀಷನ್ 80% ಟೈರ್ ಕಂಡೀಷನ್ ಇದೆ. ಓಕೆ, ಇದು ಬಂದು ಇಂಡಿಕಾ V2 LX ವೇರಿಯಂಟ್. ಹೌದು, ಡೀಸೆಲ್. ಎಷ್ಟು ಓಡಿದೆ ಇದು? ಸರ್, 58,000 ಓಡಿದೆ. ಓಕೆ, 58,000 ಕಿಲೋಮೀಟರ್ ಓಡಿರುತ್ತೆ. ನಾನು ನಿಮ್ಗೆ ಇಂಟೀರಿಯರ್ ತೋರಿಸ್ಕೊಡ್ತೀನಿ. ಅದರ ಶೋರೂಮ್ ರೀಡಿಂಗ್ ಗ್ಯಾರಂಟಿ ಇಲ್ಲ. ಇಂಟೀರಿಯರ್ ಒಳ್ಳೆ ಲೆದರ್ ಸೀಟ್ ಇದೆ. ಓಕೆ, ನಾನು ನಿಮ್ಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ ಇದು ಯಾವ ರೀತಿ ಇದೆ ಅಂತ. ಎಷ್ಟು ಕಿಲೋಮೀಟರ್ ಓಡಿದೆ ಅಂದ್ರೆ ಇದು? 58,000 ಓಡಿದೆ. ಓಕೆ, 58,000 ಕಿಲೋಮೀಟರ್ ಇರುತ್ತೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಎ ಸಿ ಸಿಸ್ಟಮ್ ಇವೆಲ್ಲನೂ ಕೂಡ ಕಾಮನ್ ಆಗಿರುತ್ತೆ. ಇಂಟೀರಿಯರ್ ನೋಡ್ಬೋದು, ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ನಾನು ನಿಮಗೆ ರೇ ಸೈಡ್ ಕೂಡ ತೋರಿಸ್ಕೊಡ್ತೀನಿ ಯಾವ ರೀತಿ ಇದೆ ಅಂದ್ಬಿಟ್ಟು. ಮೈಲೇಜ್ ಎಲ್ಲ ಏನು ಬರುತ್ತೆ ಸರ್ ಇದು? ಸರ್, ಇದೆಲ್ಲ 18. 18 ಕೂಡ ಮೈಲೇಜ್ ಬರುತ್ತೆ ಸರ್. ಮತ್ತೆ ಪ್ರೈಸ್ ಇದು? ಸರ್, 145,000 ಹೇಳ್ತಿದ್ದೀವಿ, ನೆಗೋಷಿಯಬಲ್ ಮಾಡ್ಕೊಡ್ತೀವಿ. 145,000. 1,45,000 ಹೇಳ್ತಿದ್ರೆ ನಿಮಗೆ ನೆಗೋಷಿಯಬಲ್ ಇರುತ್ತೆ. ಮಾಡಲ್ ಯಾವ್ದಂದ್ರೆ ಇದು? 2012. 2012 ಮಾಡೆಲ್ ಇದಾಗಿರುತ್ತೆ. ನೀವು ಇಂಟ್ರೆಸ್ಟ್ ಇದ್ರೆ ನೀವು ಕರೆ ಮಾಡ್ಬೋದು, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನೂ ಕೂಡ ಪಡಿಬೋದು. ಜೊತೆಗೆ ಇರುತ್ತೆ ಮಾರುತಿ ಸುಜುಕಿ ಸ್ವಿಫ್ಟ್ ಕೂಡ ಇದೆ. ಸ್ವಿಫ್ಟ್ ಡಿಸೈರ್ K55 ಅಂದ್ರೆ ಮೈಸೂರು ರಿಜಿಸ್ಟರ್ಡ್ ವೆಹಿಕಲ್. ನೀವು ನೋಡ್ಬೋದು ಕಾರ್ ಯಾವ ರೀತಿ ಇದೆ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಈ ಕಾರ್ ಬಂದು ವೇರಿಯಂಟ್ ಯಾವುದು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ನೋಡ್ಬೋದು ಇದು ಮಾರುತಿ ಸುಜುಕಿ ಸ್ವಿಫ್ಟ್ ಡಿಸೈರ್ VDI ವೇರಿಯಂಟ್. ಸರ್, ಇದ್ರ ಬಗ್ಗೆ ಡೀಟೇಲ್ ಹೇಳಿ. ಸರ್, ಮಾರುತಿ ಸ್ವಿಫ್ಟ್ ಡಿಸೈರ್ VDI. ಓಕೆ, ಡೀಸೆಲ್ ವೇರಿಯಂಟ್, 2010 ಮಾಡಲು. 4 ಓನರ್ ಆಗೈತೆ. 4 ಓನರ್, ಮೈಸೂರು ರಿಜಿಸ್ಟರ್ಡ್ ವೆಹಿಕಲ್ ಬೇರೆ. ಹೌದು. ಟೈರ್ ಕಂಡೀಷನ್ ಅಲ್ಲ ಸರ್ ಇದು? ಟೈರ್ ಕಂಡೀಷನ್ 80% ಇದೆ ಸರ್. ಓಕೆ, 80% ಇರುತ್ತೆ. ಎಷ್ಟು ಓಡಿದೆ ಸರ್ ಇದು? ಸರ್, 1 ಲಕ್ಷ ಓಡಿತೆ. ಓಕೆ, 1 ಲ್ಯಾಕ್+ ಓಡಿರುತ್ತೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಎ ಸಿ, ಮತ್ತೆ ಸ್ಟಾಕ್ ಸಿಸ್ಟಮ್ ಎಲ್ಲನೂ ಕೂಡ ಕಾಮನ್ ಆಗಿರುತ್ತೆ. ಇಂಟೀರಿಯರ್ ನೋಡ್ಬೋದು. ಸೀಟ್ ಕವರ್ ಸ್ವಲ್ಪ ಅರ್ಧಾಗಿದೆ, ಇದೆಲ್ಲ ಮಾಡಿಸ್ಕೋಬೇಕಾಗುತ್ತೆ. ನಾನು ನಿಮಗೆ ರೇರ್ ಸೈಡ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ನೀವು ನೋಡ್ಬೋದು ಯಾವ ರೀತಿ ಇದೆ ರೇರ್ ಸೈಡು. ಜೊತೆಗೆ ನಿಮಗೆ ರೇರ್ ಅಲ್ಲಿ 2 ಸ್ಪೀಕರ್ ಕೂಡ ಇರುತ್ತೆ. ಸರ್, ಮೈಲೇಜ್ ಎಲ್ಲ ಏನು ಬರುತ್ತೆ ಇದು? ಸರ್, 18+. 18+ ಮೈಲೇಜ್ ಆರಾಮಾಗಿ ಬರುತ್ತೆ ಡೀಸೆಲ್. ಹೌದು ಸರ್. ಇದು ಪ್ರೈಸ್ ಏನು ಹೇಳ್ತಾ ಇದ್ರೆ ಇದಕ್ಕೆ? ಸರ್, 2,75,000 ಹೇಳ್ತಿದ್ದೀವಿ, ಒಂದು ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಡ್ತೀವಿ. ಓಕೆ, 2,75,000 ಹೇಳ್ತಿದ್ರೆ ನಿಮಗೆ ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ. ನೀವೇನಾದರೂ ಇಂಟ್ರೆಸ್ಟ್ ಇದ್ರೆ ಈ ಕಾರ್ದು ಕೂಡ ಒಂದ್ಸಲ ನೋಡ್ಬೋದು. ಜೊತೆಗೆ ಇವ್ರ ಹತ್ರ ಮಾರುತಿ ಸುಜುಕಿ ರಿಡ್ಸಿದೆ K06. ಎಲ್ಲಿ ಸರ್ ಇದು K06? ತುಮಕೂರು ಸರ್. ಓಕೆ, ತುಮಕೂರು ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ನೀವು ನೋಡ್ತಾ ಇರ್ಬೋದು ಕಾರ್ ಯಾವ ರೀತಿ ಕಂಡೀಷನ್ ಇದೆ ಅಂತ. ಹೇಳಿ ಸರ್, ಇದ್ರ ಬಗ್ಗೆ ಡೀಟೇಲ್ ಮಾಡಲು. ಸರ್, 2010 ರಿಜಿಸ್ಟ್ರೇಷನ್. ಓಕೆ, ಥರ್ಡ್ ಓನರ್ ಆಗಿದೆ. ಥರ್ಡ್ ಓನರ? ಹೌದು. ಟೈರ್ ಕಂಡೀಷನ್ ಎಲ್ಲ ಸರ್? ಟೈರ್ ಕಂಡೀಷನ್ ಸ್ವಲ್ಪ ಕಮ್ಮಿ ಇದೆ ಸರ್, ಅದೊಂದೇ ಇದರಲ್ಲಿ ಇರೋದು. ಓಕೆ, ಇದು ಬಂದು VDI ಡೀಸೆಲ್ ವೇರಿಯಂಟ್. ಡೀಸೆಲ್ ವೇರಿಯಂಟ್. ಎಷ್ಟು ಓಡಿದೆ ಇದು? ಸರ್, 79,000 ಓಡಿದೆ. ಓಕೆ, ನಾನು ನಿಮ್ಗೆ ಇಂಟೀರಿಯರ್ ತೋರಿಸ್ಕೊಡ್ತೀನಿ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗು, ಎಸಿ ಸಿಸ್ಟಮ್ ಇವೆಲ್ಲನೂ ಕೂಡ ಕಾಮನ್ ಆಗಿರುತ್ತೆ. ಇಂಟೀರಿಯರ್ ನೋಡ್ಬೋದು, ನೀವು ನೀಟ್ಲಿ ಮೇಂಟೈನ್ ಅಂತ ಹೇಳ್ಬೋದು. ನಾನು ನಿಮಗೆ ರೇರ್ ಸೈಡ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ ಯಾವ ರೀತಿ ಇದೆ ಅಂತ.
ಇದೆಲ್ಲ ಡೀಸೆಲ್ ವೇರಿಯಂಟ್ ಆದ್ರಿಂದ ನಿಮ್ಗೆ ರಿಡ್ಜ್ ಮೈಲೇಜ್ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ. 20+ ನೀವು ಮೈಲೇಜ್ ನ ಎಕ್ಸ್ಪೆಕ್ಟ್ ಮಾಡ್ಬೋದು. ನಾನು ನಿಮಗೆ ಕಾರ್ ಫುಲ್ ಕಂಪ್ಲೀಟ್ ಆಗಿ ತೋರಿಸ್ಕೊಟ್ಟಿದ್ದೀನಿ, ಯಾಕಂದ್ರೆ ತುಂಬಾ ಜನ ನನಗೆ ರಿಡ್ಜ್ ವೀಡಿಯೋ ಮಾಡಿ ಸರ್ ಅಂತ ಹೇಳಿದ್ರೆ. ಸರ್ ಪ್ರೈಸ್ ಏನ್ ಹೇಳ್ತಾ ಇದ್ರೆ ಇದಕ್ಕೆ? ಸರ್ 285,000 ಹೇಳ್ತಿದೀವಿ, ನೆಗೋಷಿಯಬಲ್ ಆಗುತ್ತೆ. ಓಕೆ, 285,000 ಅಂದ್ರೆ 285,000 ಹೇಳ್ತಿದ್ರೆ ನಿಮಗೆ ನೆಗೋಷಿಯಬಲ್ ಇರುತ್ತೆ. ಜೊತೆಗೆ ಇರೋತ್ರ ಇನ್ನೊಂದು ಸ್ಯಾಂಟ್ರು ಕೂಡ ಇರುತ್ತೆ, K02 ಅಂದ್ರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ನೀವು ನೋಡಬಹುದು ಕಾರ್ ಯಾವ ರೀತಿ ಕಂಡೀಷನ್ ಇದೆ ಅಂತ. ಯಾವ ಮಾಡಲ್ ಸರ್ ಇದು? ಸರ್ 2007 ಎಕ್ಸೋ ವೇರಿಯಂಟ್. 2007 ಎಕ್ಸೋ ವೇರಿಯಂಟ್. ಇದು ಓನರ್ಸ್? ಸರ್ 5 ಓನರ್ ಆಗಿದೆ. ಓಕೆ, 5 ಓನರ್ ಅಂದ್ರೆ ಜಾಸ್ತಿ ಓನರ್ಸ್ ಆಗಿದೆ. ಟೈರ್ ಕಂಡೀಷನ್? ಟೈರ್ ಕಂಡೀಷನ್ ಒಂದು 50% ಇದೆ. ಓಕೆ, ಬ್ಯಾಕ್ ವೈಪರ್ ಮತ್ತೆ ಡಿಫಾಗರ್ ಇವೆಲ್ಲನೂ ಕೂಡ ಕಾಮನ್ ಆಗಿರುತ್ತೆ. ಇದು ಬಂದು ಸ್ಯಾಂಟ್ರೋಸಿಂಗ್ ಎಕ್ಸಿ ವೇರಿಯಂಟ್. ಎಕ್ಸೋ ವೇರಿಯಂಟ್ ಇದು? ಹೌದು. ಓಕೆ ಸರಿ ಸರ್, ಎಷ್ಟು ಕಿಲೋಮೀಟರ್ ಓಡಿದೆ ಇದು? ಸರ್ ಓಡಿದೆ 89,000 ಕಿಲೋಮೀಟರ್ ಓಡಿದೆ. ಓಕೆ, 89,000 ಕಿಲೋಮೀಟರ್ ಓಡಿರುತ್ತೆ. ನಾನು ಇಂಟೀರಿಯರ್ ತೋರಿಸ್ಕೊಡ್ತೀನಿ. ನೀವು ನೋಡ್ಬೋದು ನಿಮಗೆ ಇಲ್ಲಿ ಫ್ರಂಟ್ ಫೋರ್ಡ್ ಪವರ್ ವಿಂಡೋ ಬರುತ್ತೆ, ಅಂದರೆ ನಿಮಗೆ ಡ್ರೈವರ್ ರೈಟ್ ಸೈಡಲ್ಲಿ ಎರಡು ಡೋರಲ್ಲಿ, ಮತ್ತು ನಿಮಗೆ ಡ್ರೈವರ್ ಲೆಫ್ಟ್ ಸೈಡಲ್ಲಿ ಎರಡು ಬರುತ್ತೆ. ಪವರ್ ಸ್ಟೇರಿಂಗು, ಎ ಸಿ ಸಿಸ್ಟಮ್ ಇವೆಲ್ಲನೂ ಕೂಡ ಕಾಮನ್ ಆಗಿರುತ್ತೆ. ಇಂಟೀರಿಯರ್ ಕೂಡ ನೀಟ್ಲಿ ಮೇಂಟೈನ್ ಅಂತಲೇ ಹೇಳ್ಬೋದು. ನಾನು ನಿಮಗೆ ರೈಟ್ ಸೈಡ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ರೈಟ್ ಸೈಡ್ ಕೂಡ ನೀಟ್ಲಿ ಮೇಂಟೈನ್ ಅಂತಲೇ ಹೇಳ್ಬೋದು. ಸರ್ ಇದೆಲ್ಲ ಮೈಲೇಜು? ಸರ್ ಮೈಲೇಜು ಬರುತ್ತೆ ಸರ್ ಒಂದು 16-18. ಓಕೆ, 16-18 ಬರುತ್ತೆ. ಏನು ಹೇಳ್ತಾ ಇದ್ದೀರಾ ಸರ್ ಪ್ರೈಸ್ ಇದಕ್ಕೆ? 145,000 ಹೇಳ್ತಿದ್ದೀವಿ, ನೆಗೋಷಿಯಬಲ್ ಮಾಡ್ಕೊಡ್ತೀವಿ. ಓಕೆ, 145,000 ಅಂದರೆ 145,000 ಹೇಳ್ತಿದ್ದಾರೆ, ನಿಮಗೆ ನೆಗೋಷಿಯಬಲ್ ಇರುತ್ತೆ. ಇದು ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್ ಪ್ರತಿಯೊಂದು. ಓಕೆ, ಜೊತೆಗೆ ಇರೋತ್ರ ಇನ್ನೊಂದು ಸ್ಯಾಂಟ್ರೋ ಇದೆ, ವೈಟ್ ಕಲರ್ದು, ನೀವು ನೋಡ್ತಾ ಇರ್ಬೋದು. ಸೊ ಸ್ಯಾಂಟ್ರೋ ಇದು ಕೂಡ ಒಳ್ಳೆ ಕಂಡೀಷನ್ ಇದೆ, K03 ಅಂದರೆ ಇದು ಕೂಡ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇರುತ್ತೆ. ಸರ್ ಇದ್ರ ಬಗ್ಗೆ ಡೀಟೇಲ್ ಹೇಳಿ. ಯಾವ ಮಾಡಲ್ ಇದು? ಸರ್ 2003. 2003 ಓನರ್ಸು? 4 ಓನರ್ ಆಗೈತೆ. ಓಕೆ, ಟೈರ್ ಕಂಡೀಷನ್ ಎಲ್ಲ ಸರ್? ಟೈರ್ ಕಂಡೀಷನ್ ಒಂದು 30% ಇದೆ. ಓಕೆ, 30% ಟೈರ್ ಕಂಡೀಷನ್ ಇರುತ್ತೆ. ಇದು ಸ್ಯಾಂಟ್ರೋ ನಾರ್ಮಲ್ ಸ್ಯಾಂಟ್ರೋ ಅಷ್ಟೇನ ಇದು? ನಾರ್ಮಲ್ ಸ್ಯಾಂಟ್ರೋ, ಎ ಸಿ ಪವರ್ ಸ್ಟೇರಿಂಗು, 2 ಪವರ್ ವಿಂಡೋ ಫಿಟ್ಟೆಡ್ ಇದೆ. ಓಕೆ, ಎರಡು ಪವರ್ ವಿಂಡೋ ಇದು, ಎಕ್ಸ್ಟ್ರಾ ಫಿಟ್ಟೆಡ್ ಆಯ್ತು. ಹೌದು, ಎಕ್ಸ್ಟ್ರಾ ಫಿಟ್ಟೆಡ್ ಇರುತ್ತೆ. ಎಷ್ಟು ಕಿಲೋಮೀಟರ್ ಓಡಿದೆ ಇದು? ಸರ್ ಓಡಿದೆ 100,000 ಚಿಲ್ಲರೆ ಓಡಿದೆ. 100,000 ಚಿಲ್ಲರೆ ಓಡಿರುತ್ತೆ. ನೀವು ನೋಡ್ಬೋದು ಇಂಟೀರಿಯರ್ ಇದು ಕೂಡ ನೀಟ್ಲಿ ಮೇಂಟೈನ್ ಅಂತ ಹೇಳ್ಬೋದು. ಇದು ಎಫ್ ಸಿ ಇನ್ಸೂರೆನ್ಸ್ ಅಲ್ಲ ಸರ್? ಎಲ್ಲ ರನ್ನಿಂಗ್ ಇದೆ ಸರ್, ಇನ್ಸೂರೆನ್ಸ್ ಫ್ರೆಶ್ ಆಗಿದೆ. ಎಫ್ ಸಿ ಇನ್ನೂ 3 ಇದೆ. ಓಕೆ, ಏನು ಹೇಳ್ತಿದ್ರೆ ಪ್ರೈಸ್ ಇದಕ್ಕೆ? ಸರ್ 125,000 ಹೇಳ್ತಿದ್ದೀವಿ, ನೆಗೋಷಿಯಬಲ್ ಮಾಡ್ಕೊಡ್ತೀವಿ. 125,000 ನಿಮಗೆ ನೆಗೋಷಿಯಬಲ್ ಇರುತ್ತೆ. 125,000 ನಿಮಗೆ ನೆಗೋಷಿಯಬಲ್ ಇರುತ್ತೆ. ನಿಮಗೆ ಏನಾದರೂ ಇಂಟ್ರೆಸ್ಟ್ ಇದ್ರೆ ನೀವು ಕರೆ ಮಾಡ್ಬೋದು, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ನೀವು ಪಡಿಬೋದು. ಓಕೆ, ನೀವು ನೋಡ್ತಿರ್ಬೋದು ಇವ್ರ ಹತ್ರ ಟೊಯೋಟಾ ಕೊರೋಲಾ ಕೂಡ ಇದೆ, K03 ಅಂದರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ನಾನು ನಿಮಗೆ ಈ ಕಾರ್ ಬಗ್ಗೆ ಕೂಡ ಡೀಟೇಲ್ ತಿಳಿಸ್ಕೊಡ್ತೀನಿ. ಸರ್ ಮಾಡಲ್ ಹೇಳಿ ಇದು? ಸರ್ 2007. 2007 ಓನರ್ಸು? ಓನರ್ಸು ಸೆಕೆಂಡ್ ಓನರು. ಸೆಕೆಂಡ್ ಓನರು. ಟೈರ್ ಕಂಡೀಷನ್ ಇಲ್ಲ ಸರ್? ಟೈರ್ ಕಂಡೀಷನ್ ಸ್ವಲ್ಪ ಕಮ್ಮಿ ಇದೆ. ಓಕೆ, ಒಂದು 20% ಇದೆ ಅಷ್ಟೇ. ಓಕೆ, ವಿತ್ ಅಲಾಯ್ ವೀಲ್ಸ್ ಇರುತ್ತೆ. ವಿತ್ ಅಲಾಯ್ ವೀಲ್ಸ್. ಇದು ಬಂದು ಕೊರೋಲಾ, ಟೊಯೋಟಾ ಕೊರೋಲಾ. ಮತ್ತೆ ನೀವು ನೋಡ್ತಾ ಇರ್ಬೋದು ಕಾರ್ ಯಾವ ರೀತಿ ಕಂಡೀಷನ್ ಇದೆ ಅಂತ. ಸರ್ ಇದು ಪೆಟ್ರೋಲ್ ಡೀಸೆಲ್? ಇದು ಪೆಟ್ರೋಲ್ ಸರ್. ಪೆಟ್ರೋಲ್. ಎಷ್ಟು ಕಿಲೋಮೀಟರ್ ಓಡಿದೆ? ನಾನು ನಿಮಗೆ ಎಷ್ಟು ಕಿಲೋಮೀಟರ್ ಓಡಿದೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೀವು ನೋಡ್ಬೋದು 100,600 ಕಿಲೋಮೀಟರ್ ಓಡಿದೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಎ ಸಿ, ಮತ್ತು ನಿಮಗೆ ಟಚ್ ಸ್ಕ್ರೀನ್ ಸಿಸ್ಟಮ್ ಇರುತ್ತೆ. ಇಂಟೀರಿಯರ್ ಎಲ್ಲ ತುಂಬಾ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಕೊರೋಲಾ ಸಿಗಲ್ ಸ್ವಲ್ಪ ರೇರ್ ಇರುತ್ತೆ. ಜೊತೆಗೆ ನಿಮಗೆ ಡ್ಯುಯಲ್ ಏರ್ ಬ್ಯಾಗು ಕೂಡ ಇರುತ್ತೆ. ಏನು ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಇದರಲ್ಲಿ? ಸರ್ ಇದೊಂದು 14 ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಹೇಳ್ತಾ ಇದ್ದೀರಾ ಸರ್ ಪ್ರೈಸ್ ಇದಕ್ಕೆ? ಸರ್ 2.5 ಲಕ್ಷ ಹೇಳ್ತಿದ್ದೀವಿ, ನೆಗೋಷಿಯಬಲ್ ಮಾಡ್ಕೊಡ್ತೀವಿ. ಓಕೆ, 2.5 ಲಕ್ಷ ಹೇಳ್ತಿದ್ರೆ ನಿಮಗೆ ನೆಗೋಷಿಯಬಲ್ ಇರುತ್ತೆ. 2,50,000 ನೆಗೋಷಿಯಬಲ್ ಇರುತ್ತೆ. ಸರ್ ಎಫ್ ಸಿ ಇನ್ಸೂರೆನ್ಸ್ ಎಲ್ಲ? ಪ್ರತಿಯೊಂದು ರನ್ನಿಂಗ್ ಇದೆ. ಪ್ರತಿಯೊಂದು ಕೂಡ ರನ್ನಿಂಗ್ ಇದೆ. ಸರ್ ಜೊತೆಗೆ ನಿಮ್ಮ ಹತ್ರ ನ್ಯಾನೋ ಕೂಡ ಇದೆ, ಅಂದರೆ ಲೋ ಬಜೆಟ್ ಹೋಗೋರಿಗೆ ಒಳ್ಳೆ ವೆಹಿಕಲ್ ಅಂತಲೇ ಹೇಳ್ಬೋದು. ಮತ್ತು ಮೈಲೇಜ್ ಕೂಡ ಚೆನ್ನಾಗಿ ಬರುತ್ತೆ. K51 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ಇದ್ರ ಬಗ್ಗೆ ಡೀಟೇಲ್ ಹೇಳಿ ಸರ್ ಇದು? ಸರ್ ಟಾಟಾ ನ್ಯಾನೋ 2010. 2010 ಹೌದು. ಓನರ್ಸ್? ಥರ್ಡ್ ಓನರ್ ಆಗಿದೆ. ಥರ್ಡ್ ಓನರ್ ಆಗಿರುತ್ತೆ. ಟೈರ್ ಕಂಡೀಷನ್ ಅಲ್ಲ ಸರ್ ಇದು? ಟೈರ್ ಕಂಡೀಷನ್ ಒಂದು 20% ಇದೆ ಸರ್ ಅಷ್ಟೇ. ಓಕೆ, 20% ಇದೆ. ಸೊ ಚೇಂಜ್ ಮಾಡಿಸ್ಕೋಬೇಕಾಗತ್ತೆ. ಇದು ಬಂದು CX ವೇರಿಯಂಟ್, ನ್ಯಾನೋ CX ವೇರಿಯಂಟ್ ಇದಾಗಿರುತ್ತೆ. ನೀವು ನೋಡ್ತಾ ಇರೋದು ಕಾರ್ ಯಾವ ರೀತಿ ಕಂಡೀಷನ್ ಇದೆ ಅಂತ. ನಾನು ನಿಮಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ. ಎಷ್ಟು ಕಿಲೋಮೀಟರ್ ಓಡಿದೆ ಸರ್ ಇದು? ಸರ್ ಓಡಿದೆ ಒಂದು 50,000 ಕಿಲೋಮೀಟರ್ ಓಡಿದೆ. ಓಕೆ, 50,000 ಕಿಲೋಮೀಟರ್ ಓಡಿರುತ್ತೆ. ಇದರಲ್ಲಿ ಮ್ಯಾನ್ಯುಲ್ ವಿಂಡೋ ಇರುತ್ತೆ. ಪವರ್ ಸ್ಟೇರಿಂಗ್ ಬರುತ್ತೆ ಇದರಲ್ಲಿ? ಪವರ್ ಸ್ಟೇರಿಂಗ್ ಬರಲ್ಲ ಸರ್. ಓಕೆ, AC ಮಾತ್ರ ಬರುತ್ತೆ. ಓಕೆ, AC ಸಿಸ್ಟಮ್ ಮಾತ್ರ ಇರುತ್ತೆ. ನೀವು ನೋಡ್ಬೋದು ಇಂಟೀರಿಯರ್ ಇದು ಕೂಡ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ನಿಮಗೆ ರೈಟ್ ಸೈಡ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ ಯಾವ ರೀತಿ ಇದೆ ಅಂತ. ಜೊತೆಗೆ ನಿಮಗೆ ರೈಟ್ ಸೈಡ್ ಇಲ್ಲಿ ಎಕ್ಸ್ಟ್ರಾ ಫಿಟ್ಟೆಡ್ 2 ಸ್ಪೀಕರ್ ಕೂಡ ಇರುತ್ತೆ. ನಿಮಗೆ ರೈರ್ ಇಂದ ಫ್ರಂಟ್ ಈ ರೀತಿ ಇರುತ್ತೆ. ಸರ್ ಮೈಲೇಜ್ ಎಲ್ಲ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಇದರಲ್ಲಿ? ಸರ್ ಒಂದು 16+. 16+ ಎಕ್ಸ್ಪೆಕ್ಟ್ ಮಾಡ್ಬೋದು. ಹೌದು. ಏನು ಹೇಳ್ತಾ ಇದ್ದೀರಾ ಸರ್ ಪ್ರೈಸ್ ಇದಕ್ಕೆ? ಸರ್ 65,000 ಹೇಳ್ತಿದ್ದೀವಿ, ನೆಗೋಷಿಯಬಲ್ ಮಾಡ್ಕೊಡ್ತೀವಿ. ಓಕೆ, 65,000 ಅಂದರೆ 65,000 ಹೇಳ್ತಿದ್ದಾರೆ, ನಿಮಗೆ ನೆಗೋಷಿಯಬಲ್ ಇರುತ್ತೆ. ಜೊತೆಗೆ ಇರೋತ್ರ ಇನ್ನೊಂದು ಹ್ಯುಂಡೈ ಸ್ಯಾಂಟ್ರೋ ಕೂಡ ಇರುತ್ತೆ. K53 ರಿಜಿಸ್ಟರ್ಡ್ ಅಂದರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ಸರ್ ಇದ್ರ ಬಗ್ಗೆ ಡೀಟೇಲ್ ಹೇಳಿ. ಸರ್ 2007 ಸ್ಯಾಂಟ್ರೋ ಎಕ್ಸೋ ವೇರಿಯಂಟ್. ಓಕೆ, ಓನರ್ ಸರ್? 4 ಓನರ್ ಆಗಿದೆ. ಟೈರ್ ಕಂಡೀಷನ್ ಎಲ್ಲ ಸರ್? ಟೈರ್ ಕಂಡೀಷನ್ 30% ಇದೆ. 30% ಇರುತ್ತೆ. ಸ್ಯಾಂಟ್ರೋ ಸಿಂಗ್ ಇತ್ತು. ಎಕ್ಸೋ ವೇರಿಯಂಟ್ ಎಷ್ಟು ಓಡಿದೆ ಸರ್ ಇದು? ಸರ್ 100,000 ಚಿಲ್ಲರೆ ಓಡಿದೆ. ಓಕೆ, 100,000 ಓಡಿರುತ್ತೆ. ನೀವು ನೋಡ್ಬೋದು ಆಲ್ಫಾ ಪವರ್ ವಿಂಡೋ ಇರುತ್ತೆ. ಅಂದರೆ ನಿಮಗೆ ಆಲ್ರೆಡಿ ತಿಳಿಸ್ಕೊಟ್ಟಂಗೆ
ಮತ್ತೆ ಡ್ರೈವರ್ ಲೆಫ್ಟ್ ಸೈಡ್ ಅಲ್ಲಿ ಗೇರ್ ನಾಬ್ ಮುಂದೆ ಎರಡು ಪವರ್ ವಿಂಡೋ ಇರುತ್ತೆ. ಪವರ್ ಸ್ಟೇರಿಂಗ್, ಎ ಸಿ ಸಿಸ್ಟಮ್ ಇವೆಲ್ಲನೂ ಕೂಡ ಕಾಮನ್ ಆಗಿರುತ್ತೆ. ನಾನು ನಿಮಗೆ ರೈಟ್ ಸೈಡ್ ಕೂಡ ತೋರಿಸ್ಕೊಡ್ತೀನಿ ಯಾವ ರೀತಿ ಇರುತ್ತೆ ಅಂತ ಕಾರ್. ಇದು ನೀವು ನೋಡ್ಬೋದು, ಈ ಕಾರು ಕೂಡ ನೀಟ್ಲಿ ಮೇಂಟೈನ್ ಕಾರ್ ಅಂತ ಹೇಳ್ಬೋದು. ಮೈಲೇಜ್ ಎಲ್ಲ ಅವ್ರದ್ದು 16+ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಏನ್ ಹೇಳ್ತಿದ್ರೆ ಸರ್ಪ್ರೈಸ್ ಇದಕ್ಕೆ ಸರ್, 145,000 ಹೇಳ್ತಿದೀವಿ, ನೆಗೋಷಿಯಬಲ್ ಮಾಡ್ಕೊಡ್ತೀವಿ. 1,40,000 ಆಗೈತೆ, ಫ್ರೆಶ್ ಇನ್ಸೂರೆನ್ಸ್ ಇದೆ. ಓಕೆ, ಫ್ರೆಶ್ ಎಫ್ ಸಿ ಮತ್ತೆ ಫ್ರೆಶ್ ಇನ್ಸೂರೆನ್ಸ್ ಇರುತ್ತೆ. 145,000 1,45,000 ಹೇಳ್ತಿದ್ರೆ ನಿಮಗೆ ನೆಗೋಷಿಯಬಲ್ ಇರುತ್ತೆ. ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ನೀವು ಕರೆ ಮಾಡಬಹುದು, ಇದ್ರ ಬಗ್ಗೆ ಕೂಡ ನೀವು ಮಾಹಿತಿ ಪಡಿಬಹುದು ಸರ್. ಮತ್ತೆ ಇದೆಯಾವ ಸರ್ ಕಾರ್ ಇದು? ಸರ್, ಟಾಟಾ ಮಾನ್ಸಾ. ಟಾಟಾ ಮಾನ್ಸಾ KA02 ಅಂದ್ರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ಇದ್ರ ಬಗ್ಗೆ ಡೀಟೇಲ್ ಹೇಳಿ ಸರ್. ಇದು ಮಾಡೆಲ್ ಸರ್? 2010. ಓಕೆ, ಸಿಂಗಲ್ ಓನರ್. ಸಿಂಗಲ್ ಓನರ್ 2010 ಸಿಂಗಲ್ ಓನರ್ ಇರುತ್ತೆ. ನೀವು ನೋಡ್ತಾ ಇರ್ಬೋದು ಕಾರ್ ಯಾವ ರೀತಿ ಕಂಡೀಷನ್ ಅಲ್ಲಿ ಇದೆ ಅಂತ. ಇದು ಬಂದು K02 ಅಂದ್ರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇರುತ್ತೆ. ನಾನು ನಿಮ್ಗೆ ಇದ್ರದ್ದು ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಸರ್, ಟೈರ್ ಕಂಡೀಷನ್ ಏನ್ ಇದೆ ಇದ್ರದ್ದು? ಸರ್, ಮುಂದ್ಗಡೆ ಟೈರ್ ಚೆನ್ನಾಗಿದೆ, ಹಿಂದ್ಗಡೆ ಟೈರ್ ಸ್ವಲ್ಪ ಕಮ್ಮಿ ಇದೆ. ಓಕೆ, ಎಷ್ಟು ಕಿಲೋಮೀಟರ್ ಓಡಿದೆ ಸರ್ ಇದು? ಸರ್, 89,000 ಕಿಲೋಮೀಟರ್ ಓಡಿದೆ. ಓಕೆ, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲ್, ಜೊತೆಗೆ ನಿಮಗೆ ಸಿಸ್ಟಮ್, ಎ ಸಿ ಇವೆಲ್ಲನೂ ಕೂಡ ಕಾಮನ್ ಆಗಿರುತ್ತೆ. ಇಂಟೀರಿಯರ್ ನೋಡ್ಬೋದು, ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ಎಷ್ಟು ಓಡಿದೆ ಅಂದ್ರೆ ಇದು? ಸರ್, 89,000 ಓಡಿದೆ. ಓಕೆ, 89,000 ಕಿಲೋಮೀಟರ್ ಮಾತ್ರ ಓಡಿರುತ್ತೆ. ಇದು ಡೀಸೆಲ್ ಪೆಟ್ರೋಲ್ ಸರ್ ಇದು? ಸರ್, ಡೀಸೆಲ್ ವೇರಿಯಂಟ್. ಓಕೆ, ಡೀಸೆಲ್ ವೇರಿಯಂಟ್ ಇರುತ್ತೆ. 89,000 ಓಡಿರೋದು? ಹೌದು. ಓಕೆ, ನಾನು ನಿಮಗೆ ರೇಸ್ ಸೈಡ್ ಕೂಡ ತೋರಿಸ್ಕೊಡ್ತೀನಿ ಯಾವ ರೀತಿ ಇದೆ ಅಂತ. ನೀವು ನೋಡ್ಬೋದು ರೇಸ್ ಸೈಡ್ ಕೂಡ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ, ವಿತ್ ಆರ್ಮ್ ರೆಸ್ಟ್ ಇರುತ್ತೆ. ಮೈಲೇಜ್ ಎಲ್ಲ ಸರ್ ಇದು? ಸರ್, 18+. 18+. ಹೌದು. ಸರಿ ಸರ್, ಈಗ ಪ್ರೈಸ್ ಅಂತ ಬಂದ್ರೆ ಏನ್ ಹೇಳ್ತಾ ಇದ್ರೆ ಸರ್ ಪ್ರೈಸ್ ಇದಕ್ಕೆ? ಸರ್, 185,000 ಹೇಳ್ತಿದೀವಿ, ನೆಗೋಷಿಯಬಲ್ ಮಾಡ್ಕೊಡ್ತೀವಿ. 185,000 1,85,000 ಹೇಳ್ತಾ ಇದಾರೆ, ನಿಮ್ಗೆ ನೆಗೋಷಿಯಬಲ್ ಇರುತ್ತೆ. 185,000. ಸರಿ, ಇದು ಇನ್ಸೂರೆನ್ಸ್ ಎಫ್ ಸಿ ಎಲ್ಲ ರನ್ನಿಂಗ್ ಇದೆ ಸರ್? ಅದು 2010 ಮಾಡಲ್ ಎಫ್ ಸಿ ಇನ್ನೂ ಬಂದಿಲ್ಲ ಅದು. ಹಾಂ, ಸೊ ಓಕೆ, ಇನ್ಸೂರೆನ್ಸ್ ನಿಮಗೆ ರನ್ನಿಂಗ್ ಇರುತ್ತೆ. ಎಫ್ ಸಿ ಇನ್ನೂ ಬರೋ ಅಂತ ಅವಶ್ಯಕತೆ ಇರೋದಿಲ್ಲ, ಯಾಕಂದ್ರೆ ಇನ್ನೂ ಮಾಡೆಲ್ ಅಲ್ಲಿ ಇರೋದ್ರಿಂದ ನಿಮ್ಗೆ ಅದು ನೆಸೆಸಿಟಿ ಇರಲ್ಲ. ಜೊತೆಗೆ ಇರೋ ಥರ ಒಂದು ಸ್ಕಾರ್ಪಿಯೋ ಇನ್ನೊಂದು ಇದೆ, K05 ಅಂದ್ರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಸರ್, ಇದ್ರ ಬಗ್ಗೆ ಡೀಟೇಲ್ ಹೇಳಿ. ಸರ್, 2007 ಫೋರ್ತ್ ಓನರ್. 2007 ಫೋರ್ತ್ ಓನರ್. ಟೈರ್ ಕಂಡೀಷನ್ ಎಲ್ಲ ಸರ್? ಟೈರ್ ಕಂಡೀಷನ್ ಎಲ್ಲ ಆಲ್ಮೋಸ್ಟ್ 70% ಇದೆ ಸರ್. ಓಕೆ, 70% ಟೈರ್ ಕಂಡೀಷನ್ ಇರುತ್ತೆ. ಇದು ನೋಡ್ಬೋದು ನೀವು, CRDE 2.6 inch ಆಗಿರುತ್ತೆ. ಈ ಗಾಡಿ ಕೂಡ ಒಳ್ಳೆ ಕಂಡೀಷನ್ ಇರುತ್ತೆ. ಎಷ್ಟು ಓಡಿದೆ ಸರ್ ಇದು? ನೋಡ್ತೀನಿ ಸರ್. ಓಕೆ, 1.5 lakh ಓಡಿತ್ತೆ ಸರ್. ಓಕೆ, 1.5 lakh ಓಡಿರುತ್ತೆ. ನಾನು ನಿಮಗೆ ಇಂಟೀರಿಯರ್ ತೋರಿಸ್ಕೊಡ್ತಾ ಇದೀನಿ. ನೋಡ್ಬೋದು ಪವರ್ ಸ್ಟೇರಿಂಗ್, ಎ ಸಿ ಸಿಸ್ಟಮು, ಆಲ್ಫಾ ಪವರ್ ವಿಂಡೋ ಇವೆಲ್ಲನೂ ಕೂಡ ಕಾಮನ್ ಆಗಿರುತ್ತೆ. ಇಂಟೀರಿಯರ್ ಎಲ್ಲ ನೀವು ನೋಡ್ಬೋದು, ನೀಟ್ಲಿ ಮೇಂಟೈನ್ ಅಂತ ಹೇಳ್ಬೋದು. ಎಷ್ಟು ಸೀಟರ್ ಸರ್ ಇದು? ಸರ್, 8-seater. ಓಕೆ, 8-seater ಡೀಸೆಲ್ ವೇರಿಯಂಟ್ ಇರುತ್ತೆ ಇದು. ಹೌದು. ಏನು ಮೈಲೇಜ್ ಬರುತ್ತೆ ಸರ್ ಇದೆಲ್ಲ? ಸರ್, ಇದೆಲ್ಲ 10-12. 10-12 ಬರುತ್ತೆ. ಹೌದು. ಪ್ರೈಸ್ ಸರ್? ಸರ್, 2.5 lakh ಹೇಳ್ತಿದ್ದೀವಿ. ಹಾಂ, ನೆಗೋಷಿಯಬಲ್ ಮಾಡ್ಕೊಡ್ತೀವಿ. ಓಕೆ, 2,25,000 ಅಂದ್ರೆ 2,25,000 ಹೇಳ್ತಿದ್ದಾರೆ. ನಿಮಗೆ ನೆಗೋಷಿಯಬಲ್ ಇರುತ್ತೆ. ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ನೀವು ಕರೆ ಮಾಡಿ ಇದ್ರ ಬಗ್ಗೆ ಕೂಡ ಮಾಹಿತಿ ಪಡ್ಬೋದು ಸರ್. ಮತ್ತೆ ಎಫ್ ಸಿ ಇನ್ಸೂರೆನ್ಸ್ ಎಲ್ಲಾನು? ಸರ್, ಎಫ್ ಸಿ ಈಗ ಒಂದು ತಿಂಗಳಲ್ಲಿ ಮುಗಿಯೋ ತರ ಇದೆ. ಓಕೆ, ಆದ್ರೆ ಫ್ರೆಶ್ ಮಾಡಿಸ್ಕೊಡ್ತೀವಿ, ಎಫ್ ಸಿ ಇನ್ಸೂರೆನ್ಸ್ ಎರಡು ಮಾಡಿಸ್ಕೊಡ್ತೀವಿ. ಓಕೆ, ಫ್ರೆಶ್ ಎಫ್ ಸಿ ಮತ್ತೆ ಫ್ರೆಶ್ ಇನ್ಸೂರೆನ್ಸ್ ಎರಡು ಕೂಡ ನಿಮ್ಗೆ ಇದರಲ್ಲಿ ಸಿಗುತ್ತೆ. ಬನ್ನಿ, ನೆಕ್ಸ್ಟ್ ಯಾವ ಕಾರ್ ಇದೆ ನೋಡ್ಕೊಂಬರೋಣ. ಜೊತೆಗೆ ಇರೋ ಹತ್ರ K41 ಅಂದ್ರೆ ಬ್ಯಾಂಗ್ಳೂರ್ ಜ್ಞಾನ ಭಾರತಿ RTO ಮಾರುತಿ ಸುಜುಕಿ ಸ್ವಿಫ್ಟ್ ಡಿಸೈರ್ ಇರುತ್ತೆ. ಇದ್ರ ಬಗ್ಗೆ ನಾನು ನಿಮಗೆ ಡೀಟೇಲ್ ತಿಳಿಸ್ಕೊಡ್ತೀನಿ ಸರ್. ಇದ್ರ ಬಗ್ಗೆ ಡೀಟೇಲ್? 2010 PDI ಓನರ್. ಸೆಕೆಂಡ್ ಓನರ್ ಆಗಿರುತ್ತೆ. ಸೆಕೆಂಡ್ ಓನರ್ ಆಗಿರುತ್ತೆ ಸರ್. ಟೈರ್ ಕಂಡೀಷನ್? ಟೈರ್ ಕಂಡೀಷನ್ ಆಲ್ಮೋಸ್ಟ್ ಒಂದು 70% ಇದೆ. ಓಕೆ, 70% ಇರುತ್ತೆ. BDI ವೇರಿಯಂಟ್ ಅಂದ್ರೆ ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ನೀವು ನೋಡ್ಬೋದು ಕಾರ್ ಯಾವ ರೀತಿ ಕಂಡೀಷನ್ ಇದೆ ಅಂತ. ಯಾಕಂದ್ರೆ ಸ್ವಿಫ್ಟ್ ಡಿಸೈರ್ ತುಂಬಾ ಜನ ಕೇಳ್ತಿರ್ತಾರೆ, ನಾನು ಅದಕ್ಕೋಸ್ಕರ ನಿಮಗೆ ಕಂಪ್ಲೀಟ್ ಆಗಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಎಷ್ಟು ಓಡಿದೆ ಸರ್ ಇದು? ಸರ್, 1,20,000 ಓಡಿದೆ. 1,20,000 ಓಡಿರುತ್ತೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗು, ಸಿಸ್ಟಮು, ಎ ಸಿ ಇವೆಲ್ಲನೂ ಕೂಡ ಕಾಮನ್ ಆಗಿರುತ್ತೆ. ಇಂಟೀರಿಯರ್ ಎಲ್ಲ ನೋಡ್ಬೋದು ನೀವು, ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ನಾನು ನಿಮಗೆ ರೇಸ್ ಸೈಡ್ ಕೂಡ ತೋರಿಸ್ಕೊಡ್ತೀನಿ. ನೀವು ನೋಡ್ತಾ ಇರ್ಬೋದು ರೇಸ್ ಸೈಡ್ ಕೂಡ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ನಿಮಗೆ ಜೊತೆಗೆ ರೇರಿಂದ ನಿಮಗೆ ಫ್ರಂಟ್ ಲುಕ್ ಈ ಥರ ಇರುತ್ತೆ. ನಿಮಗೆ ರೇರಲ್ಲಿ ಎರಡು ಸ್ಪೀಕರ್ ಕೂಡ ಇರುತ್ತೆ. ಮೈಲೇಜ್ ಎಲ್ಲ ನೀವು 18+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು ಡೀಸೆಲ್ ವೇರಿಯಂಟ್. ಆದ್ರಿಂದ ಏನು ಹೇಳ್ತಾ ಇದ್ದಾರೆ ಸರ್ ಪ್ರೈಸ್? ಸರ್, 3 lakh ಹೇಳ್ತಿದ್ದೀವಿ, ನೆಗೋಷಿಯಬಲ್ ಮಾಡ್ಕೊಡ್ತೀವಿ. ಓಕೆ, 3 lakh ಹೇಳ್ತಿದ್ದಾರೆ ಅಂದರೆ 3 lakh ಹೇಳ್ತಿದ್ದಾರೆ, ನಿಮಗೆ ನೆಗೋಷಿಯಬಲ್ ಇರುತ್ತೆ. ನೀವು ನೋಡ್ಬೋದು ಕಾರ್ ಅಂತ ಒಳ್ಳೆ ಕಂಡೀಷನಲ್ಲಿ ಇರುತ್ತೆ. ನಾನು ಪ್ರತಿಯೊಂದು ವೀಡಿಯೋ ಮಾಡೋಂಗೆ ನಾನು ಡಿಫ್ರೆಂಟ್ ಆ್ಯಂಗಲಲ್ಲಿ ವೀಡಿಯೋ ಮಾಡ್ತಿಲ್ಲ, ಯಾಕಂದ್ರೆ ತುಂಬ ಬಿಸಿ ಇರೋದ್ರಿಂದ ಆಗ್ತಿಲ್ಲ ನಿಲ್ಲಕ್ಕೆ. ಬಟ್ ನಿಮಗೆ ಕಡಿಮೆ ಬಜೆಟ್ಟಲ್ಲಿರೋ ಕಾರ್ಗಳನ್ನ ತೋರಿಸ್ಬೇಕು ಅಂತ ಸೊ ನಾನು ವೀಡಿಯೋ ಮಾಡ್ತಾ ಇದ್ದೀನಿ. ಸರ್, ಮತ್ತೆ ನಿಮ್ಮ ಶೋರೂಮ್ ಹೆಸರು ಮತ್ತೆ ಅಡ್ರೆಸ್ ಹೇಳಿ ಸರ್. ಸರ್, ನಮ್ಮದು ಕಾರ್ ಝೋನ್ ಅಂತ ಮೈಸೂರಲ್ಲಿ, ರಾಜೀವ್ ನಗರ, ಲ್ಯಾಂಡ್ ಮಾರ್ಕ್ ಬಂದು ನಾರಾಯಣ ರುದ್ರಾಲಯ ಆಸ್ಪತ್ರೆ, ರಿಂಗ್ ರೋಡು, ಅಲ್ಲಿಂದ ವಾಕೇಬಲ್ ಡಿಸ್ಟೆನ್ಸ್ ಒಂದು 400 meters ಐತೆ. ಓಕೆ ಸರ್, ನಿಮ್ಮ ಹತ್ರ ಇರೋಂಥ ಕಾರ್ ಕಲೆಕ್ಷನ್ಸ್ ಎಲ್ಲ ನಾನು ತೋರಿಸಿದ್ದೀನಿ. ಲೋನ್ ಅಂತ ಬಂದರೆ ಮಿನಿಮಮ್ ಮಾಡಲ್ ಏನಿರುತ್ತೆ? ಸರ್, ಮಿನಿಮಮ್ 2009 ನಾವು ಮಾಡ್ಕೊಡ್ತೀವಿ. ಕಸ್ಟಮರ್ ಪ್ರೊಫೈಲ್ ಮೇಲೆ ಲೋನ್ ಆಗುತ್ತೆ. ಓಕೆ, 2009+ ಮಾಡಲ್ಸ್ಗೆ ಲೋನ್ ಆಗುತ್ತೆ. ಅವ್ರದ್ದು ಬ್ಯಾಂಕ್ ಸ್ಟೇಟ್ಮೆಂಟು ಮತ್ತು ಸ್ಯಾಲ್ರಿ ಸ್ಲಿಪ್, ಇನ್ಕಮ್ ಟ್ಯಾಕ್ಸ್ ಸರ್ಟಿಫಿಕೇಟ್ ಇಷ್ಟೆಲ್ಲ ಕೊಟ್ಟು ಅವ್ರು ಲೋನ್ ಮಾಡಿಸ್ಕೋಬೋದು. ಎಷ್ಟು ದಿನ ಆಗುತ್ತೆ ಸರ್ ಲೋನ್ ಎಲ್ಲ ನಿಮಗೆ? ಸರ್, ಒಂದು 4-8 ದಿನ ಆಗುತ್ತೆ ಸರ್.
48 ಡೇಸ್. ಯಾಕಂದ್ರೆ ಒಂದೊಂದ್ಸತಿ ಕಸ್ಟಮರ್ಗಳು ಅವ್ರು ಡಾಕ್ಯುಮೆಂಟ್ಸ್ ಕೊಡಕ್ ಲೇಟ್ ಮಾಡ್ಬಿಡ್ತಾರೆ, ಅದರಿಂದ ನಾವು 4 ದಿನದಲ್ಲೇ ಮಾಡಿಸ್ಬಿಡ್ತೀವಿ. ಅವ್ರು ಡಾಕ್ಯುಮೆಂಟ್ ಕಲೆಕ್ಟ್ ಮಾಡಿ ಅವ್ರದ್ದು ವೆರಿಫೈ ಮಾಡೋಷ್ಟು ನಮ್ ವೆಹಿಕಲ್ ಏನು ಇರಲ್ಲ, ಇಲ್ಲೇ ಇರುತ್ತೆ, ಅದೇನು ಒಂದ್ ದಿನದಲ್ಲಿ ವೆರಿಫೈ ಆಗೋಗುತ್ತೆ. ಅವ್ರದ್ದು ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡ್ಕೊಂಡು ಅವ್ರು ವೆರಿಫೈ ಮಾಡಿ ಅವ್ರ ಹತ್ರ ಅಗ್ರಿಮೆಂಟ್ ಮಾಡ್ಸಕ್ಕೆ ಒಂದ್ 4 ದಿನ ಆಗೋಗುತ್ತೆ, ಅದರಿಂದ 4 ದಿನ 8 ದಿನ ಅಂತ ತಗೊಂಡೆ ತಗೋತೀವಿ. ಸರಿ ಸರ್, ಓಕೆ. ಇಷ್ಟೊತ್ತು ನಿಮ್ಮ ಸಮಯನ ಕೊಟ್ಟು ಇಷ್ಟೊಂದು ಕಾರ್ ಡೀಟೇಲ್ಸ್ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ನಮ್ಮ ಸಬ್ಸ್ಕ್ರೈಬರ್ಸ್ ಬರ್ತಾರೆ, ಒಳ್ಳೆ ಕಾರ್ನ ಒಳ್ಳೆ ಪ್ರೈಸಲ್ಲಿ ಕೊಡಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊತೀನಿ. ಡೆಫಿನೆಟ್ಲಿ. ಓಕೆ ಸರ್, ಧನ್ಯವಾದಗಳು ಸರ್. ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರೋದಂತ ನಾನು ಭಾವಿಸ್ತೀನಿ. ನನ್ನ ಪ್ರೀತಿಯ ಬಂಧುಗಳೇ, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಧನ್ಯವಾದಗಳು.